ಅಧ್ಯಾಯ 15 ಪುರುಷೋತ್ತಮ ಯೋಗ. ಅಂದ್ರೆ ಪ್ರಭುಪಾದ ಇಲ್ಲಿ ಪುರುಷೋತ್ತಮ ಯಾಕೆ ಕೃಷ್ಣನಿಗೆ ಹೆಸರು ಬಂತು ಅಂತ ಹೇಳಿದ್ರು, ಅಂದ್ರೆ ಉತ್ತಮ ಪುರುಷ ಅದಕ್ಕೆ ಪುರುಷೋತ್ತಮ, ನೋಡಿ ನಾವು ಅಧಮ ಪುರುಷ ಅಂತ ಪ್ರಭುಪಾದ ಹೇಳುವಂಥದ್ದು. ಮೂರು ಪುರುಷರಿದ್ದಾರೆ, ಒಂದು ಮಧ್ಯಮ ಪುರುಷ, ಫಸ್ಟ್ ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ನಾವೆಲ್ಲರೂ ಅಧಮ ಪುರುಷರು. ಯಾಕೆ ನಾವು ಅಧಮ ಪುರುಷರು? ನಾವು ಅಧಮ ಪುರುಷರು ಯಾಕಂದ್ರೆ ನಮಗೆ ಅಹಂಕಾರ ಇರ್ಬೋದು, ಎಂತಂದ್ರೆ ನಾನು ನೋಡ್ದೇನೆ ಅಂತ. ಪ್ರಭುಪಾದ ಹೇಳ್ತಾರೆ, ಒಂದು ದಿವಸ ಸೂರ್ಯವನ ಬೆಳಕು, ಸೂರ್ಯ ಮತ್ತು ಚಂದ್ರ ಬೆಳಕು ಸ್ಟಾಪ್ ಮಾಡಿದ್ರೆ ನಮ್ಗೆ ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ಸೂರ್ಯ ಬೆಳಕು ಸ್ಟಾಪ್ ಮಾಡುವಾಗ ಕತ್ತಲಲ್ಲಿ ಇರ್ಬೇಕು. ಹಾಗಾಗಿ ನಾವು ಟೋಟಲಿ ಎಲ್ಲ ಎಂತ ಹೇಳುದು, ಪ್ರಕೃತಿ ಆದಿ ಭೌತಿ ಆದಿ ದೈವಿ ಮತ್ತೆ ಆಧ್ಯಾತ್ಮಿಕ, ನಾವು ಟೋಟಲಿ ಡಿಪೆಂಡೆಂಟ್. ಆದರೂ ಕೂಡ ನಾವೆಂತ ಅಂದ್ರೆ ಎಸ್ ನಾನು ನಾನು ನೋಡಿದ್ದೇನೆ ಈಗ ಹೇಳ್ತೇನೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ನಾವು ಅಧಮ ಪುರುಷರ ಅಂತ. ಯಾಕೆಂದ್ರೆ ಆ ಸೂರ್ಯನ ಸಾಯಿಲ ನಮ್ಗೆ ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಉತ್ತಮ ಪುರುಷ, ಪುರುಷೋತ್ತಮ. ಮಧ್ಯಮ ಪುರುಷ ಅಂದ್ರೆ ಕ್ಷೀರೋದಕ್ಷ ವಿಷ್ಣು, ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಅವ ಮಧ್ಯಮ ಪುರುಷ. ಅಂದ್ರೆ ನಮ್ಗೆ ಮತ್ತೆ ಕೃಷ್ಣನ್ಗೆ ಕನೆಕ್ಷನ್ ಮಾಡುವಂಥದ್ದು ಕೆಲಸ ಅವನು ಮಧ್ಯಮ ಪುರುಷ. ಈ ರೀತಿ ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾರೆ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅದಾಶಾಖಂ ಅಶ್ವತಂ ಪ್ರಾಹುರ್ ಅವ್ಯಯಂ ಚಂದಾಂಸಿ ಯಸ್ಯ ಪ್ರಾಣಾನಿ ಯಸ್ತಂ ವೇದ ಸ ವೇದವೇಷ್. ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷವೊಂದಿದೆ, ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿಯನು. ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದು ಇಂಪಾರ್ಟೆಂಟ್ ಶ್ಲೋಕ ಯಾಕೆಂದರೆ ನಿಜವಾದ ಮರ ಇರುವಂತಹದ್ದು ಗೋಲೋಕ. ಗೋಲೋಕದಲ್ಲಿ ನಿಜವಾದ ಮರ ಉಂಟು, ಆದರೆ ಇಲ್ಲಿರುವಂಥದ್ದು ಅದರ ಛಾಯೆ. ನಾವು ಎಂತ ಮಾಡ್ತಿದ್ದೇವೆ ಅಂದರೆ ಈ ಛಾಯೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ನಮಗೆ ಅದು ಫ್ರೂಟ್ ಸಿಗಬೇಕು, ಇದು ಸಿಗಬೇಕು, ಅದು ಸಿಗಬೇಕು. ಇಲ್ಲ ಸರ್, ಇದು ಛಾಯೆ. ಪ್ರಭುಪಾದ ಹೇಗೆ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಮರುಭೂಮಿಯಲ್ಲಿ ನೀರು ಇಲ್ಲ. ಪ್ರಭುಪಾದ ಹೇಳ್ತಾರೆ ಕಡಿಮೆ ಕಡಿಮೆ ಕಡಿಮೆ, ಅದು ಈ ಭೌತಿಕ ಲೋಕದಲ್ಲಿ ಮಾತ್ರ. ಗೋಲೋಕದಲ್ಲಿ ಕಡಿಮೆ ಎನ್ನುವ ಪದವೇ ಇಲ್ಲ ಅಂತೆ. ಯಾಕೆಂದ್ರೆ ಚಿಂತಾಮಣಿ ಪ್ರಖರ ಸದ್ಮಶು ಕಲ್ಪ ವೃಕ್ಷ, ಅಲ್ಲಿ ಕಲ್ಪ ವೃಕ್ಷ ಉಂಟು. ಆ ಕಲ್ಪ ವೃಕ್ಷ ಎಂತ, ಆ ಕಲ್ಪ ವೃಕ್ಷದಲ್ಲಿ ನಿಮ್ಮ ಎಲ್ಲ ಇಚ್ಛೆ ಈಡೇರುತ್ತದೆ. ನಿಮ್ಗೆ ಎಂತ ಬೇಕು, ನೀರು ಬೇಕಿದ್ರೆ ಆ ಕಲ್ಪ ವೃಕ್ಷ ತರ್ತದೆ, ನಿಮ್ಗೆ ಬೇರೆ ಎಂತ ಮಾವಿನಕಾಯಿ ಬೇಕು ತರ್ತದೆ, ಎಂತ ಬೇಕು ನಿಮ್ಗೆ. ಆದ್ರೆ ಅಲ್ಲಿ ಜನರಿಗೆ ಅದರ ಮೇಲೆ ಆಸಕ್ತಿ ಅಲ್ಲ, ಅಲ್ಲಿ ಕೃಷ್ಣನ ಮೇಲೆ ಆಸಕ್ತಿ. ಅದಕ್ಕೆ ಕೃಷ್ಣ ಅಲ್ಲಿ ಕಲ್ಪವೃಕ್ಷ ಕೊಟ್ಟಿದ್ದಾನೆ, ಇಲ್ಲಿ ಕೊಡುವುದಿಲ್ಲ ಕಲ್ಪವೃಕ್ಷ. ಇಲ್ಲಿ ನಾವು ಕಲ್ಪವೃಕ್ಷ ಕೊಟ್ಟರೆ ಮತ್ತೆ ನಾವು ನೋಡಿ ಕಲ್ಪವೃಕ್ಷ ಒಮ್ಮೆ ಬಂದಿದೆ ಇಲ್ಲಿ ಕೂಡ. ಅದು ಹೇಗೆ, ಈ ಚೈತನ್ಯ ಚರಿತಾಂಶದಲ್ಲಿ ಚೈತನ್ಯ ಮಹಾಪ್ರಭು ಅವರ ಸಂಗಡಿಗರು ಅಸೋಸಿಯೇಟರೊಂದಿಗೆ ಸಂಕೀರ್ತನೆಗೆ ಹೋಗ್ತಾರೆ. ಸಂಕೀರ್ತನೆ ಹೋಗುವಾಗ ಎಲ್ಲರಿಗೆ ಹಸಿವಾಗ್ತದೆ. ಹಸಿವಾಗುವಾಗ ಎಲ್ಲರು ಹೇಳ್ತಾರೆ ಮಹಾಪ್ರಭು ನಮಗೆ ಹಸಿವಾಗ್ತಾ ಉಂಟಂತ. ಆ ಹೆಸರು ಜಾಗದ ಪ್ಲೇಸಿದ ಹೆಸರು ಆಮ್ಘಾಟ್ ಅಂತ. ಆಮ್ಘಾಟ್ ಅಂದ್ರೆ ನಿಮ್ಗೆ ಈ ಸೈಡ್ ಬರ್ತದೆ ಅದರ ಹೆಸರು ಗೋದ್ರಮ ದ್ವೀಪ್. ಎಸ್, ಗೋದ್ರಮ ದ್ವೀಪ್ ಅಲ್ಲಿ ಆಮ್ಘಾಟ್ ಬರ್ತದೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಅಸೋಸಿಯೇಟ್ಸ್ ಎಲ್ಲ ಕೇಳ್ತಾರೆ ನಮ್ಗೆ ಹಸಿವಾಗ್ತಾವೆ. ಚೈತನ್ಯ ಮಹಾಪ್ರಭು ಒಂದು ಮರವನ್ನು ನೆಡ್ತಾರೆ, ಅವರೆಲ್ಲ ಅಸೋಸಿಯೇಟ್ಸ್ ನೋಡ್ತಾರೆ, ದೊಡ್ಡದಾಗ್ತದೆ 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 ದೊಡ್ಡ ದೊಡ್ಡದಾಗ್ತಾ ಉಂಟು.
ಆಗ ಇಮಿಡಿಯೇಟ್ ದೊಡ್ಡ ಮರ ಆಯಿತು, ಅದರಲ್ಲಿ ಹಣ್ಣು ಬಂತು, ಹಣ್ಣನ್ನು ಚೈತನ್ಯಮಹಾಪ್ರಭು ಎಲ್ಲರಿಗೂ ಕೊಟ್ರು. ಚೈತನ್ಯ ಚರಿತಾಂತದಲ್ಲಿ ಉಂಟು, ಆ ಮಾವಿನ ಹಣ್ಣಿಗೆ ಬೀಜ ಇಲ್ಲ, ಸ್ಕಿನ್ ಇಲ್ಲ. ಆ ಒಂದು ಮಾವಿನ ಹಣ್ಣು ನಿಮ್ಮ ಎಲ್ಲ ಹಸುವನ್ನು ನೀಗಿಸ್ತು. ಅದು ಟೋಟಲ್ ಆಧ್ಯಾತ್ಮಿಕದನ್ನು ಚೈತನ್ಯ ಮಹಾಪ್ರಭು ಇಲ್ಲಿ ತಂದರು. ಆಧ್ಯಾತ್ಮಿಕದಲ್ಲಿ ಹಾಗೆ ಅಂಥದ್ದು ಉಂಟು, ಸ್ಕಿನ್ಲೆಸ್ ಸೀಡ್ಲೆಸ್ ಮ್ಯಾಂಗೋ. ಅವರಿಗೆ ಮತ್ತೆ ಹಸುವೆ ಇಲ್ಲ ಅಂದ್ರೆ ಆ ಒಂದು ಮ್ಯಾಂಗೋ ತಿಂದು ಮಾವಿನಕಾಯಿಂದ. ಮತ್ತೆ ಒಂದು ವರ್ಷ ಕಾಲ ಅದಿತ್ತು, ಮತ್ತೆ ಚೈತನ್ಯ ಮಹಾಪ್ರಭು ಅದನ್ನು ಡಿಸಪಿಯರ್ ಮಾಡಿದ್ರು. ಈ ಕೂಡ ಆ ಜಾಗಕ್ಕೆ ಆಮ್ ಘಾಟ ಅಂತ ಹೆಸರು. ಹಾಗಾಗಿ ಅದು ಬರ್ತದೆ ಅಂಥದ್ದು ಕಲ್ಪವೃಕ್ಷ, ಆದರೆ ಒಟ್ಟು ಬರುವುದಲ್ಲ, ಚೈತನ್ಯ ಮಹಾಪ್ರಭು ಕೃಷ್ಣನೇ ಅವರು ಅದನ್ನು ತಂದಿದ್ರು. ಹಾಗಾಗಿ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಚಾಯೆ, ಚಾಯೆ ಅಂದ್ರೆ ನೋಡಿ, ಈಗ ನಾವು ಈ ನದಿ ದಡ ತೀರಕ್ಕೆ ಹೋಗ್ತೇವೆ, ದಡಕ್ಕೆ. ಅಲ್ಲಿ ನದಿ ದಡದಲ್ಲಿ ಒಂದು ಯಾವುದಾದ್ರು ಮರ ಇದ್ರೆ ಮತ್ತೆ ಅದರ ರಿಫ್ಲೆಕ್ಷನ್ ಆ ನೀರಿಗೆ ಬೀಳುವಾಗ ಅದು ಹೇಗೆ ಕಾಣ್ತದೆ? ಉಲ್ಟಾ ಕಾಣ್ತದೆ. ಪ್ರಭುಪಾದ ಹೇಳ್ತಾರೆ ಇಲ್ಲಿರುವಂಥದ್ದು ಅದೇ, ಯಾಕೆಂದ್ರೆ ಕೃಷ್ಣ ಹೇಳಿದಂತ ದುಃಖಾಲಯಂ, ಇದು ಸುಖಾಲಯಂ ಅಲ್ಲ. ನಾವೆಂತ ಮಾಡೋದು? ನಾವು ಇದನ್ನು ಸುಖಾಲಯಂ ಅಂತ ಭಾವಿಸ್ತೇವೆ, ಇದು ನಮ್ಮ ತಪ್ಪು. ಕೃಷ್ಣನ ಇನ್ಸ್ಟ್ರಕ್ಷನ್ ಕರೆಕ್ಟ್ ಉಂಟು, ದುಃಖಾಲಯಂ, ಇದು ಸುಖಾಲಯಂ ಆಗುದಿಲ್ಲ. ಹಾಗಾಗಿ ನೋಡಿ ಇದರ ಕುಡಿಗಳು ನೋಡಿ, ಇಂದ್ರಿಯ ವಸ್ತು, ಆರ್ಥಿಕ ಬೆಳವಣಿಗೆ, ಮತ್ತೆ ಧಾರ್ಮಿಕತೆ, ಇಂದ್ರಿಯ ತೃಪ್ತಿ, ಇದೆಲ್ಲ ಇದರ ಕುಡಿಗಳು. ಹಾಗಾಗಿ ಬೇರು ಮೇಲೆ ಇರುವಂಥದ್ದು ಇಲ್ಲಿ, ಬೇರು ಕೆಳಗಿರುವಂಥದ್ದು ಇರುವಂಥದ್ದು ಗೋಲೋಕದಲ್ಲಿ. ಹಾಗಾಗಿ ಇದು ನಮ್ಮ ತಪ್ಪು ಅಭಿಪ್ರಾಯ. ಈಗ ನಾವು ಎಂತ ನೋಡ್ತಿದ್ದೇವೆ, ಅದು ಜಸ್ಟ್ ಒಂದು ಛಾಯೆ. ಛಾಯೆ ಅಂದ್ರೆ ನಿಜವಾದ ಈ ರೀತಿಯ ಮರ ಇರುವಂತಹದ್ದು ಗೋಲೋಕದಲ್ಲಿ. ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಬ್ರಹ್ಮ ಸೌಖ್ಯ, ಅನ್ಲಿಮಿಟೆಡ್ ನಿಮಗೆ ಸುಖ ಪ್ಲೆಜರ್ ಮಾಡ್ಬೋದು. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ನಾವು ಹೋಗ್ತೇವೆ ಹೇಗಂದ್ರೆ ಎಲ್ಲರಿಗೂ ಅನುಭವ ಇರ್ಬೋದು, ನಾವು ಖುಷಿಯಿಂದ ಹೋಗುದು, ಸುಖ ಬೇಕು ಸುಖ ಬೇಕು. ಹೋಗ್ತೇವೆ ಹೋಗ್ತೇವೆ ಹೋಗ್ತೇವೆ, ಮತ್ತೆ ಅಲ್ಲಿ ಹೋದ ಕೂಡಲೇ ಮತ್ತೆ ಅದು ಖುಷಿ ಇಲ್ಲ. ಈಗ ಹೇಗಂದ್ರೆ ಸಣ್ಣ ನಿಮಗೆ ಉದಾಹರಣೆ, ನಾವೀಗ ಎಲ್ಲಿಯಾದ್ರೂ ಒಂದು ಫ್ಯಾಮಿಲಿ ಪಿಕ್ನಿಕ್ ಹೋಗುದಂತ ಭಾವಿಸಿ, ನಾಡಿದ್ದು ಸಂಡೇ ಹೋಗ್ಲಿಕ್ಕೆ ಇವತ್ತು ನಾವು ಪ್ಲಾನ್ ಮಾಡಿದ್ದೇವೆ. ನಾವು ಒಂದು 10-15 ಮಂದಿ ಹೋಗುದಾದ್ರೆ ನಾವು ಎಷ್ಟು ಖುಷಿಯಲ್ಲಿರ್ತೇವೆ, ಅಲ್ಲಿ ಹೋಗುದು ಫುಲ್ಲು. ನಾವು ನಾಡಿದ್ದು ಸಂಡೇ ಬೆಳಿಗ್ಗೆ ಹೋಗುದು, ಬೆಳಿಗ್ಗೆ ಹೋಗುದಂದ್ರೆ ಫುಲ್ ಖುಷಿ, ಬೆಳಿಗ್ಗೆ ಗಾಡಿಯಲ್ಲಿ ಕುತ್ಕೊಳ್ಳೋ ಕೂಡ ಫುಲ್ ಖುಷಿ, ಅಲ್ಲಿ ಹೋದ ಕೂಡಲೇ ಮತ್ತೆ ನಮ್ದು ಖುಷಿ ಇಲ್ಲ. ಪ್ರಭುಪಾದ ಹೇಳ್ತಾರೆ ಇದು ತಾತ್ಕಾಲಿಕ, ನೀವು ಖುಷಿ ಅಂತ ಹೋಗ್ತೀರಿ ಅಲ್ಲಿ ಖುಷಿ ಇಲ್ಲ. ಆದ್ರೆ ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ನಿಮ್ಗೆ ಯಾವಾಗ್ಲೂ ಖುಷಿ. ಅದು ಹೇಗೆ, ಅದು ಹೇಗೆ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಬೇಕು, ಅಳವಡಿಸಿದ ನಿಮ್ಗೆ ಈ ರೀತಿ ಖುಷಿ ಸಿಗುವುದಿಲ್ಲ. ಎಸ್, ದೇವದ ಮರುಷನ ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವದ ವೃಕ್ಷ ಅಂದೇ, ಅದರ ಎಳೆಗಳು ವೇದ ಮಂತ್ರಗಳು ಮಾತ್ರ ಹೇಳುತ್ತಾರೆ, ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿಯಾನು. ಎಸ್, ನೋಡಿ ನಿಜವಾದ ಮರ ಇರುವಂತಹ ಗೋಲೋಕದಲ್ಲಿ, ಇಲ್ಲಿ ಜಸ್ಟ್ ಅದರ ಛಾಯೆ ರಿಫ್ಲೆಕ್ಷನ್. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ, ಹೈಕ ಪ್ರಕೃತಿಯ ಗುಣದ್ರಯಗಳು ಅದನ್ನು ಪೋಷಿಸುತ್ತದೆ, ಇಂದ್ರಿಯಗಳ ವಸ್ತುಗಳು ಅದರ ಕುಳಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು, ಇವು ಮನುಷ್ಯ ಕುಲದ ಫಲಾವೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಉಂಟು ಕೆಳಮುಖವಾದ ಬೇರು ಉಂಟು, ಅದಕ್ಕಿಂತಾಗಿದೆ ನಮ್ಮ ಇಚ್ಛೆ. ಪ್ರಭುಪಾದ ಹೇಳ್ತಾರೆ ಎಲ್ಲವ ಆಗುದು ಎಲ್ಲದಕ್ಕೂ ಕಾರಣ ನಮ್ಮ ಮೂರ್ಖತನದ ಇಚ್ಛೆ. ಪ್ರಭುಪಾದ ಹೇಳ್ತಾರೆ ಮೂರ್ಖತನ ಅಂದ್ರೆ ಒಂದು ಮಗು, ಮಗು ಎಂತ ಮಾಡ್ತದೆ, ತಂದೆ ಮಗುವನ್ನು ಒಂದು 5 ವರ್ಷದ ಮಗು ಎಣಿಸಿ, 5 ವರ್ಷದ ಮಗುವನ್ನು ತಂದೆ ಈ ಜಾತ್ರೆಗೆ ಕೊಂಡೋಗ್ತಾರೆ. ಮಗು ಎಂತ ಮಾಡ್ತದೆ, ಅಪ್ಪ ನನಗೆ ಅದು GCB ಬೇಕು, ಅಪ್ಪ ನನಗೆ ಆ ವಿಮಾನ ಬೇಕು, ಅಪ್ಪ ನನಗೆ ಅದು ಬಸ್ ಬೇಕು, ಅಪ್ಪ ನನಗೆ ಅದು ಕಾರ್ ಬೇಕು, ಅಪ್ಪ ನನಗೆ ಅದು ಬೈಕ್ ಬೇಕು. ಇದು ಮಕ್ಕಳು ಹಾಗೆ, ಮಕ್ಕಳದು ಈ ಇಚ್ಛೆ ಎಲ್ಲ ಮುರುಗದನ್ನೋದು. ಆದರೆ ತಂದೆ ಎಂತ ಮಾಡ್ತಾನೆ, ಇಲ್ಲ ಅಂತ. ಮಗು ಎಂತ ಮಾಡ್ತಾನೆ, ಅಲ್ಲಿ
ಅಪ್ಪ ನನಗೆ ಎಲ್ಲ ಬೇಕು, ಈ 15 ಎಲ್ಲ ಆಟ ಸಾಮಾನು ಬೇಕು ಬೇಕಂತ ಅಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಅವನ ಕೂಗನ್ನು ನೋಡಿ ತಂದೆ ಕೊಡ್ತಾನೆ, ಅದಕ್ಕೆ ತಂದೆಗೆ ಮನಸ್ಸಿಲ್ಲ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ನಾವು ಕೂಡ ಎಲ್ಲ ಮಾಡುವಂಥದ್ದು ಇಂದ್ರಿಯ ಸುಖನಮ್ಮ, ಮೂರ್ಖ ಇಚ್ಛೆ, ಕೃಷ್ಣನಿಗೆ ಇಚ್ಛೆ ಇಲ್ಲ ಇದು. ಆದ್ರೆ ನಾವು ಹಠ ಹಿಡಿದೇವೆ, ನನಗೆ ಬೇಕು ಬೇಕು ಅಂತ. ಎಂತ ಮಾಡುದು? ಪರಮಾತ್ಮ ತಂದೆ ಆಗಿದ್ದಾನೆ ಒಳಗೆ. ಎಸ್ ಎಸ್ ಎಸ್, ಇಚ್ಛೆ ಇಲ್ಲದೆ ಅವ ಸ್ಯಾಂಕ್ಷನ್ ಮಾಡ್ತಾ ಇದ್ದಾನೆ. ಮತ್ತೆ ನಾವು ಎಂತ ಮಾಡುದು? ದೂರ ಯಾರಿಗೆ ಆಗುದು? ಪರಮಾತ್ಮನಿಗೆ ಆಗುದು. ಇಚ್ಛೆ ಯಾರ್ದು? ನಮ್ದು. ಮೂರ್ಖನಾದ ಇಚ್ಛೆ ಯಾರ್ದು? ನಮ್ದು. ಇದು ನಮ್ಮ ದೊಡ್ಡ ಮಿಸ್ಟೇಕ್. ಅದು ನಾವು ಎಂತ ಮಾಡ್ತೇವೆ ಅಂದ್ರೆ, ನಾವು ನಮ್ಮ ಮಿಸ್ಟೇಕ್ ನೋಡುದಿಲ್ಲ, ನಾವು ಯಾವಾಗ್ಲೂ ದೇವರ ಮಿಸ್ಟೇಕ್ ನೋಡುದು. ಒಟ್ಟಿಗೆ ದೇವರಿಗೆ ಹಾಕುವಂಥದ್ದು ದೂರು. ಅದು ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಅದು ಸುಲಭ ಕೆಲಸ, ದೂರ ಹಾಕ್ಲಿಕ್ಕೆ ಸುಲಭ. ನಾವು ನಮ್ಮ ಮಿಸ್ಟೇಕನ್ನು ಫೈಂಡ್ ಔಟ್ ಮಾಡುದಿಲ್ಲ. ನನಗೆ ಎಷ್ಟು ಆಸಕ್ತಿ ಉಂಟು ಕೃಷ್ಣನ ಮೇಲೆ, ಎಷ್ಟು ನನಗೆ ಇಂದ್ರಿಯ ಮೇಲೆ ಆಸಕ್ತಿ ಉಂಟು, ಇದನ್ನು ನಾವು ಪ್ರಭುಪಾದ ಹೇಳ್ತಾರೆ ಒಂದು ಪುಸ್ತಕ ಇಟ್ಕೊಂಡು ನಾವು ನೋಟ್ ಡೌನ್ ಮಾಡ್ಬೇಕಂತೆ ನಮ್ಮ ಕೊರತೆಯನ್ನು. ಆದ್ರೆ ನಾವು ಹಾಗೆ ಮಾಡುದಿಲ್ಲ, ನಾವು ಪುಸ್ತಕ ಇಟ್ಕೊಂಡು ನಾನು ಸರಿ ಇದ್ದೇನೆ, ನಾವು ದೇವರದು ಮತ್ತೆ ಇನ್ನೊಬ್ಬರದು ನಾವು ಅಲ್ಲಿ ಲೆಕ್ಕ ಹಾಕ್ತೇವೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ನಮ್ಮ ದೊಡ್ಡ ತಪ್ಪು ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ದಯವಿಟ್ಟು ಇಲ್ಲಿ ನಿಮಗೆ ನಿಜವಾದ ರೂಪ ಕಾಣಲಿಕ್ಕಾಗುವುದಿಲ್ಲ. ನಿಜವಾದ ರೂಪ ಬೇಕಿದ್ರೆ ನೀವು ಗೋಲೋಕಕ್ಕೆ ಹೋಗ್ಬೇಕು, ಆದ್ರೆ ಗೋಲೋಕಕ್ಕೆ ಹಾಗೆ ಸುಮ್ಮನೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹೇಗೆ ನಾಲ್ಕು ಕುಮಾರರನ್ನು ಈ ಜಯ ವಿಜಯ ಬಿಡಲಿಲ್ಲ, ಅವರು ಮಾಮೂಲಿ ಜನ ಅಲ್ಲ ನಾಲ್ಕು ಕುಮಾರ, ಸನಕ, ಸನಾತನ, ಸನಂದನ, ಸನತ್ ಕುಮಾರ, ಆದರೂ ಕೂಡ ಜಯ ವಿಜಯ ಬಿಡಲಿಲ್ಲ. ಅದೇ ರೀತಿ ಅವರಿಗೆ ಪ್ರಭುಪಾದ ಹೇಳ್ತಾರೆ, ಅವರಿಗೆ ಅರ್ಹತೆ ಇತ್ತು ಅಲ್ಲಿ ಹೋಗ್ಲಿಕ್ಕೆ, ನಮಗೆ ಅರ್ಹತೆ ಇಲ್ಲ. ಹಾಗಾಗಿ ಅರ್ಹತೆ ಇದ್ರೂ ಕೂಡ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ದ್ವಾರಪಾಲಕರಿದ್ದಾರೆ, ಸೆಕ್ಯೂರಿಟಿ ಇದ್ದಾರೆ, ಸೆಕ್ಯೂರಿಟಿ ನೋಡ್ತಾರೆ ನಿಮ್ಮನ್ನು ಹೇಗೆ ಇವನ್ ಕ್ವಾಲಿಫಿಕೇಶನ್ ಉಂಟ ಅಂತ. ಹಾಗಾಗಿ ಈ ಮನದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುದಿಲ್ಲ. ನಾವು ಅರ್ಹತೆ ಇದ್ರೆ ಮಾತ್ರ ನಮ್ಗೆ ಹೋಗ್ಬೋದು, ಅರ್ಹತೆ ಇಲ್ಲದೆ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದರ ಅಂತ್ಯ ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರು. ನಮ್ಮ ಪ್ರಭುಪಾದ ಹೇಳ್ತಾರೆ, ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್, ಇನ್ನು ಈ ಸಣ್ಣ ಮೆದುಳಲ್ಲಿ ನೀನು ಎಂತ ಅರ್ಥ ಆಗ್ತದೆ ನಿಮ್ಗೆ? ಎಂತ ಕೋಟಿ ಆಂಟ್, ತುಂಬಾ ಕೋಟಿಗಟ್ಟಲೆ ಬ್ರಹ್ಮಾಂಡ ಉಂಟು, ನಿನ್ನ ಒಳಗೆ ನಿನ್ನ ದೇಹದೊಳಗೆ ನಿಂಗೆ ಎಂತ ಆಗ್ತಾ ಉಂಟು ನಿಂಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಎನಿ ಮೂಮೆಂಟ್ ರೋಗ ಬರ್ಬೋದು, ಎನಿ ಮೂಮೆಂಟ್ ಕೆಲವರು ಎಂತ ಆಗ್ತದೆ ಇದ್ದಲ್ಲಿ ಇದ್ದಲ್ಲಿ ಎಂತ ಆಗ್ತದೆ ಅಂದ್ರೆ ಇಮಿಡಿಯೇಟ್ ಎಂತದೊಂದು ಸ್ಟ್ರೋಕ್ ಬರ್ತದೆ, ಕೋಮಾ ಆಗ್ತದೆ, ಇನ್ನೊಂದು ಆಗ್ತದೆ, ಮತ್ತೊಂದು ಕೊರೋನಾ ಬರ್ತದೆ, ಬೇರೊಂದು ಬರ್ತದೆ. ಹಾಗಾಗಿ ನಮ್ಗೆ ನಮ್ಮ ದೇಹದೊಳಗೆ ಎಂತ ಆಗ್ತದೆ ನಮ್ಗೆ ಗೊತ್ತಿಲ್ಲ, ನಾವು ಆ ಕೃಷ್ಣನ ತಿಳಿಯಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಇದು ಸೇವಾ ಭಾವದಿಂದ ಮಾತ್ರ ಆಗ್ತದೆ, ತಿಳಿಲಿಕ್ಕೆ ಆಗುದಿಲ್ಲ ಅಂತಲ್ಲ, ಆಗ್ತದೆ. ಆದ್ರೆ ನಾವು ಸೇವಾಭಾವದಲ್ಲಿ ಬರಬೇಕು. ನಾವು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷಂತೆ ಜ್ಞಾನ ಜ್ಞಾನಿನ ತತ್ವ ದರ್ಶನ. ಆ ಭಾವದಲ್ಲಿ ಬಂದ್ರೆ ಮಾತ್ರ ನಮ್ಗೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಈ ಅಹಂಕಾರದ ಭಾವದಲ್ಲಿ ಆಗುದಿಲ್ಲ. ನಾವು ನಮ್ಮ ಅಹಂಕಾರವನ್ನು ಬದಿಗೆ ಇಡ್ಬೇಕು, ಬದಿಗೆ ಇಟ್ಟು ಮತ್ತೆ ನಾವು ಆ ಸೇವಾಭಾವದಲ್ಲಿ ಹೋಗ್ಬೇಕು. ಸೇವಾಭಾವದಲ್ಲಿ ಹೋದ್ರೆ ಮತ್ತೆ ನಮ್ಗೆ ಕೃಷ್ಣ ತೋರಿಸಿಕೊಡ್ತಾನೆ, ಇಲ್ಲದ್ರೆ ನಮ್ಗೆ ತೋರಿಸಿಕೊಡುದಿಲ್ಲ. ಯಾಕೆ ತೋರಿಸಿಕೊಳ್ಬೇಕು? ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ನೋಡಿ, ನಮ್ಗೆ ಆ ಮರವನ್ನು ಕಡಿದು ಹಾಕ್ಲಿಕ್ಕೆ ನಮ್ಗೆ ಇಚ್ಛೆ ಇಲ್ಲ. ಅಂದ್ರೆ ಮರ ಅಂದ್ರೆ ಈ ಮರ ಇಂದ್ರಿಯ ಸುಖ, ನಮ್ಗೆ ಇಂದ್ರಿಯ ಸುಖ ಬೇಕು. ಕೃಷ್ಣ ಪ್ರಜ್ಞೆ ಅಲ್ಲ, ನೀವು ಹೀಗೆ ಮಾಡಿ ನಾವು ದಿನ ಪೂರ್ತಿ ಇದನ್ನೇ ಜಪ್ಪ ಇದನ್ನ ಮಾಡಿದ್ರೆ ನಮ್ಗೆ ಬೇರೆ ಕೆಲಸ ಇಲ್ವಾ? ಈ ರೀತಿ ಹೇಳುವವರು ತುಂಬಾ ಮಂದಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಗೆ ಬೇರೆ ಕೆಲಸ ಇಲ್ವಾ? ಅಂದ್ರೆ ಅವರಿಗೆ ಇಂದ್ರಿಯ ಸುಖ ಬಿಡ್ಲಿಕ್ಕೆ ಇಷ್ಟ ಇಲ್ಲ, ಕೃಷ್ಣ ಬೇಡ ಅವರಿಗೆ. ನೀವು ಇದನ್ನು ಹೇಳ್ತೀರಲ್ಲ, ಬೇರೆ ನಮ್ಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಮಾರೆ? ನಾವು ಬೆಳಿಗ್ಗೆಯಿಂದ ಇದನ್ನೇ ಮಾಡುದ? ನೋಡಿ, ನೀವು ಎಷ್ಟು ಶರಣಾಗತಿ ಆಗ್ತೀರಿ ಅಷ್ಟು ಕೃಷ್ಣ ನಿಮ್ಗೆ ರಿಟರ್ನ್ ಕೊಡ್ತಾನೆ. ಆದ್ರೆ ನಿಮ್ದು ಶರಣಾಗತಿ ಇಲ್ಲ, ನಿಮ್ಗೆ ಇದು ಎಂತಂದ್ರೆ ಸ್ವಲ್ಪ ಕೂಡ ಶ್ರಮ ಪಡದೆ ನಿಮ್ಗೆ ಅಮೃತ ಸಿಗ್ಬೇಕಂದ್ರದ್ದು ಹೇಗೆ? ಹಾಗೆ ಸಿಗುದಿಲ್ಲ. ಇಲ್ಲಿ ವಿಷಯವೇ ಕುಡಿಯಿರಿ ನೀವು, ಯಾಕೆಂದ್ರೆ ಅಮೃತ ಸಿಗಬೇಕಿದ್ರೆ ಶ್ರಮ ಪಡ್ಬೇಕು.
ನನ್ನ ಕೆಲಸ ಅದೊಂದು ಇದು ಎಲ್ಲ ಎಲ್ಲ ಟೈಮ್ ನೀವು ಹೇಳಿದಾಗ ಇದನ್ನೇ ಮಾಡುದು ಸಾಧ್ಯವಾ? ಈ ರೀತಿ ಹೇಳುವವರು ಇದ್ದಾರೆ. ಆದ್ರೆ ನಿಮ್ಗೆ ನೋಡಿ, ಅಮೃತ ಬೇಕಾ ವಿಷ ಬೇಕಾ? ಅಮೃತ ಬೇಕಿದ್ರೆ ನೀವು ಸ್ವಲ್ಪ ತಪಸ್ಸು ಮಾಡ್ಬೇಕು, ಸ್ವಲ್ಪ ಜಪ ಮಾಡ್ಬೇಕು, ಸ್ವಲ್ಪ ಕೀರ್ತನೆ ಮಾಡ್ಬೇಕು, ಸ್ವಲ್ಪ ಓದ್ಬೇಕು. ಇದು ಮಾಡದಿದ್ರೆ ಕಡೆಗೆ ನಮಗೆ ವಿಷವೇ ಸಿಗುದು. ಯಾಕೆಂದ್ರೆ ಈ ಲೋಕದಲ್ಲಿ ಅಮೃತ ಇಲ್ಲ, ಈ ಲೋಕದಲ್ಲಿ ಇರುವುದು ವಿಷ, ಅಮೃತ ಇರುವುದು ಗೋಲೋಕದಲ್ಲಿ. ನಮ್ಗೆ ಅಮೃತ ಬೇಕಿದ್ರೆ ನಾವು ಗೋಲೋಕದ ಸ್ಟ್ಯಾಂಡರ್ಡ್ ಅನ್ನು ನಾವು ಫಾಲೋ ಮಾಡ್ಬೇಕು. ಅನಂತರ ನೋಡಿ ನೆಕ್ಸ್ಟ್, ಅದಕ್ಕೆ ಬಂದ ಸೆಂಟೆ, ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಇದು ಗೋಲೋಕದು ಅಡ್ರೆಸ್. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಪ್ರಭುಪಾದ ಹೇಳ್ತಾರೆ ಅಲ್ಲಿ ಶರಣಾಗ್ಲಿಕ್ಕೆ ನಾವು ಇಲ್ಲಿಯೇ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡದೆ ನಾನು ಅಹಂಕಾರದ ಭಾವಲಿ, ನಾನು ಯಜಮಾನ, ಎಲ್ಲವಾಗುವುದು ನನ್ನಿಂದ, ಈ ರೀತಿ ಇದ್ರೆ ನಮ್ಗೆ ಅಲ್ಲಿ ಆಗುದಿಲ್ಲ. ಅಲ್ಲಿ ಮಾಡ್ಬೇಕಿದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಭುಪಾದ ಹೇಳ್ತಾರೆ ಹೇಗೆಂದ್ರೆ, ಈ ಐ ಟಿ ಐ ಸ್ಟೂಡೆಂಟ್ಸ್ ಅವರಿಗೆ 2 ವರ್ಷ ಐ ಟಿ ಐ ಮಾಡ್ತಾರೆ, ಮತ್ತೆ ಅವರಿಗೆ ಎಲ್ಲಿಯಾದರೂ ಈ ಗ್ಯಾರೇಜ್ ಅಲ್ಲಿ ಅವರಿಗೆ ಕೆಲಸ ಸಿಗ್ತದೆ. ಅಲ್ಲಿ ಅವರಿಗೆ ಎಂತ ಅಂದ್ರೆ 1 ವರ್ಷ ಅವರಿಗೆ ಸಂಬಳ ಇಲ್ಲ, ಒಂದು 1,000 1.5 ಸಾವಿರ ಉಳ್ತಾರೆ ಖರ್ಚಿಗೆ. ಆದ್ರೆ ಯಾಕೆ ಉಳಿದು ಅಂದ್ರೆ, ನೀನು ಕೆಲಸ ಕಲಿ, ಮತ್ತೆ ಅವರಿಗೆ ಒಳ್ಳೆ ಸಂಬಳ ಬಿಡ್ತದೆ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ ನಾವು ಕೂಡ ಅಂದ್ರೆ ಈ ಭೌತಿಕ ಲೋಕದಲ್ಲಿ ಐ ಟಿ ಮಕ್ಕಳು ಹೇಗಿದ್ದಾರೆ ಅದೇ ರೀತಿ ನಮ್ಗೆ ಕೂಡ ಈಗ ಟ್ರೈನಿಂಗ್, ಶರಣಾಗತಿಗೆ ನಮ್ಗೆ ಈಗ ಟ್ರೈನಿಂಗ್. ನಾವಿಲ್ಲಿ ಟ್ರೈನಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಇಲ್ಲಿ ಪಾರ್ಟಿಸಿಪೇಟ್ ಮಾಡದೆ ನಮ್ಗೆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಆ ಪ್ಲಾನ್ ಇದ್ರೆ ಆ ಪ್ಲಾನ್ ಅನ್ನು ನೀವು ಬದಿಗಿಡಿ. ನಾನು ಡೈರೆಕ್ಟ್ ಗೋಲೋಕ ಹೋಗ್ತೇನೆ, ಇಲ್ಲಿ ಶರಣಾಗತ ಆಗದೆ ಹೋಗ್ತೇನೆ, ಇಲ್ಲ ಸರ್ ಅದು ಆಗುದಿಲ್ಲ. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಮತ್ತೆ ನೋಡಿ ಈ ಶ್ಲೋಕ ಬರುವಾಗ ಪ್ರಭುಪಾದ್ ಆ ಬ್ಯೂಟಿಫುಲ್ ಅವರ ಇದನ್ನು ಹೇಳ್ತಾರೆ. ಯಾಕೆಂದ್ರೆ ಪ್ರಭುಪಾದ್ ನೋಡಿ, ನಾವು ಹೇಗೆ ಅಂದ್ರೆ ನಮ್ದು ಕೋಟಿ ಗಟ್ಟಲೆ ಲೈಫ್ ಆಯ್ತಂದೆ. ನಾವು ಕೂಡ ಇನಿಷಿಯಲಿ ನಾವು ಗೋಲೋಕದವರು, ಆದ್ರೆ ಎಂತಾಯ್ತಂದ್ರೆ ಅಲ್ಲಿ ಅಲ್ಲಿ ಸೆಂಟ್ರಲ್ಲಿ ಕೃಷ್ಣ, ನಾವು ಅಲ್ಲಿ ಕೃಷ್ಣನ ಸೇವಕರಾಗಬೇಕು. ನಾವೆಂತ ಮಾಡಿದೆವು, ಕೃಷ್ಣ ಸೆಂಟ್ರಲ್ಲಿ ನಾನು ಬರ್ಬೇಕಂತ ನಾವು ಅಲ್ಲಿ ನಮ್ದು ಪ್ಲಾನ್. ಕೃಷ್ಣ ಎಂತ ಮಾಡಿದ್ರು, ನಮ್ದು ಥಾಟ್ ಕೃಷ್ಣನಿಗೆ ಗೊತ್ತಾಯ್ತು, ನಮ್ಮ ಯೋಚನೆ. ಕೃಷ್ಣ ನಮ್ಮನ್ನು ಇಲ್ಲೇ ಈ ಭೌತಿಕ ಲೋಕಕ್ಕೆ ಓಡಿಸಿದ. ಇಲ್ಲಿ ಮತ್ತೆ ನಮ್ಗೆ ಅದೇ ಅಹಂಕಾರ, ನಾವು ಕೃಷ್ಣ ಆಗ್ಲಿಕ್ಕೆ ಹೋಗುವಂಥದ್ದು, ನಾನು ಯಜಮಾನದ. ಅದಕ್ಕೆ ಎಲ್ಲಿ ತನಕ ನಾವು ಆ ಒಂದು ಕೃಷ್ಣ ಯಜಮಾನ ಅಂತ ನಾವು ಒಪ್ಪಿಕೊಳ್ಳುದಿಲ್ಲ, ಅಲ್ಲಿ ತನಕ ನಾವು ಇಲ್ಲಿ ಜನ್ಮ ಮೃತ್ಯು ಅದರ ಸೈಕಲ್ ನಾವು ಹುಟ್ಟು ಸಾವು ಮಾಡಲೇಬೇಕು. ಆದ್ರೆ ಪ್ರಭುಪಾದ್ ನೋಡಿ, ಪ್ರಭುಪಾದ್ ನಿತ್ಯ ಸಿದ್ಧರು. ನಿತ್ಯ ಸಿದ್ಧರು ಅಂದ್ರೆ ಶುದ್ಧ ಭಕ್ತರು, ನಾವು ನಿತ್ಯ ಬದ್ಧರು. ನಿತ್ಯ ಸಿದ್ಧರು ಅಲ್ಲಿ ಕೂಡ ಪರ್ಫೆಕ್ಟ್, ಇಲ್ಲಿ ಕೂಡ ಪರ್ಫೆಕ್ಟ್. ಆದ್ರೆ ಕೃಷ್ಣ ಅವರನ್ನು ಕರೆಸು, ಶುದ್ಧ ಭಕ್ತರನ್ನು ನೀನು ಹೋಗು, ಕೃಷ್ಣನ ಆಜ್ಞೆ ಎಲ್ಲ ಬರುದು, ಮತ್ತೆ ಈ ಕೃಷ್ಣ ಪ್ರಜ್ಞೆಯನ್ನು ಹರಡಿಸು. ಹಾಗೆ ಪ್ರಭುಪಾದ್ ತುಂಬಾ ಬಾರಿ ಹೇಳಿದ್ದಾರೆ ಫುಲ್ ಬ್ರೈಟ್ನೆಸ್, ಯಾಕಂದ್ರೆ ಅವರು ಇಮಿಡಿಯೇಟ್ ನೋಡಿದ್ದಾರೆ. ಅಲ್ಲಿ ಇದ್ದವರು ಇಮಿಡಿಯೇಟ್ ಆಗಿ ಕೃಷ್ಣ ಆಜ್ಞೆಯಲ್ಲಿ ಬಂದದ್ದು, ಮತ್ತೆ ಇಲ್ಲಿ ಕೂಡ ಅವರಿಗೆ ಅದರ ಲೀಲಾಸ್ಮರಣ ಉಂಟು. ಹಾಗಾಗಿ ಈ ಘೋಲೋಕ ಅನ್ನೋದು ಪೂರ್ತಿ ಬ್ರೈಟ್ನೆಸ್ ಅಂತೆ ನೋಡಿ, ಇಲ್ಲಿ ನಿಮ್ಗೆ ಕಾಣ್ಬೋದು. ನ ತದ್ ಭಾಷದೆ ಸೂರ್ಯೋ ನ ಶಾಂಕೋ ನ ಪಾವಕ ಯದ್ಗತ್ವಾ ನಾನಿ ವರ್ತಂತೆ ಸದ್ದಾಮ ಪರಮಂ ಮಮ. ನನ್ನ ಈ ಪರಮ ಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಮತ್ತೆ ಯಾರು ಬೆಳಗುವುದು? ಅದನ್ನು ತಲುಪಿದವರು ಈ ಐಕ್ಯ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಅಂದ್ರೆ ಇದು ಕೃಷ್ಣನ ಎಫಲ್ಜೆನ್ಸ್ ಅಂದ್ರೆ ನೋಡಿ, ಮಾಯಾವಾದಿಗಳೆಲ್ಲ ಹೇಳ್ತಾರೆ ಬ್ರಹ್ಮಜ್ಯೋತಿ, ಬ್ರಹ್ಮಜ್ಯೋತಿ ಬೇರೆ ಏನಲ್ಲ ಕೃಷ್ಣನ. ಈಗ ಸೂರ್ಯನಿಗೆ ಕಿರಣ ಉಂಟು, ಅದೇ ರೀತಿ ಕೃಷ್ಣನ ಕಿರಣಗಳು ಎಫಲ್ಜೆನ್ಸ್, ಅಷ್ಟು ಬ್ರೈಟ್ ಅಂತ ಅದು ಗೋಲೋಕ. ಅಲ್ಲಿ ಎಂತ ನೋಡಿ, ಸೂರ್ಯಚಂದ್ರ ಬೆಳಕು ಬೇಡ, ವಿದ್ಯುತ್ ಶಕ್ತಿ ಬೇಡ, ಅಗ್ನಿ ಬೇಡ, ಮತ್ತೆ ಎಂತ ಕೃಷ್ಣನ ಎಫಲ್ಜೆನ್ಸ್ ಅಷ್ಟು ಬ್ರೈಟ್ನೆಸ್. ಮತ್ತೆ ಅಲ್ಲಿ ಒಮ್ಮೆ ಹೋದ ಅವನಿಗೆ ಇಲ್ಲಿ ಬರಲಿಕ್ಕೆ ಅವನಿಗೆ ಮನಸ್ಸಿಲ್ಲ ಗೋಲೋಕಗೆ.
ಗೋಲೋಕೆ ಹೋದ್ರೆ ಮತ್ತೆ ಭೌತಿಕ ಲೋಕಕ್ಕೆ ಅವನಿಗೆ ಬರಲಿಕ್ಕೆ ಮನಸ್ಸು ಇಲ್ಲ. ನೋಡಿ ಈಗ ಇದರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೇನೆ. ಈಗ ನಮ್ಗೆ ಹೆಚ್ಚಿನವರಿಗೆ ನಾನು ಅಲ್ಲಿ ಕೂಡ ಹೇಳಿದೆ, ಒಂದು ನಮಗೆ ಟೂರ್ ಎಲ್ಲ ಹೋಗ್ಲಿಕ್ಕೆ ಇರ್ತದೆ. ಟೂರ್ ಅಂತ ಹೇಳುವಾಗ ನಾವು ಎಂತ ಹೇಳ್ತೇವೆ, ಒಳ್ಳೆ ನೀರಿದ್ದ ಜಾಗ, ಒಳ್ಳೆ ಒಳ್ಳೆ ಫಾಲ್ಸ್, ಒಳ್ಳೆ ಮರಗಳು, ಅಂದರೆ ಒಳ್ಳೆ ಸೀನರಿ, ಈ ರೀತಿ ನಮ್ಗೆ ಹೆಚ್ಚಿರ್ತದೆ. ಇದು ಯಾಕೆ ನಮ್ಗೆ ಹೆಚ್ಚಿರ್ತದೆ ಅಂದ್ರೆ ಗೋಲೋಕದಲ್ಲಿ ಹೀಗೆ ಉಂಟು. ನಮ್ಗೆ ಆ ಗೋಲೋಕದ ರೆಪ್ಲಿಕಾ ಬೇಕು, ನಮ್ಗೆ ಸೇಮ್ ಡಿಟ್ ನಮ್ಗೆ ಬೇಕು. ಹಾಗಾಗಿ ನಮ್ದು ಈ ಇಚ್ಛೆ. ಮತ್ತೆ ನೋಡಿ ಅಲ್ಲಿ ಒಂದು ವಿಶೇಷ ಅಂತಂದ್ರೆ ಈ ಚಿಂತಾಮಣಿ. ಚಿಂತಾಮಣಿ ಅಂದ್ರೆ ಈ ಬ್ರಹ್ಮ ಸಂಹಿತದಲ್ಲಿ ಶ್ಲೋಕ ಉಂಟು, ಆ ಶ್ಲೋಕವನ್ನು ಹೇಳ್ತೇನೆ. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಈ ಚಿಂತಾಮಣಿ, ಚಿಂತಾಮಣಿ ಆ ನಿಮ್ಗೆ ಒಂದು ಚಿಂತಾಮಣಿ ಸಿಕ್ಕಿದ್ರೆ ನಿಮ್ದೆಲ್ಲ ಇಚ್ಛೆ ಈಡೇರ್ತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. 500 ವರ್ಷದ ಹಿಂದೆ ಒಬ್ಬ ಶಿವನ ಭಕ್ತ ವೃಂದಾವನದಲ್ಲಿ ಶಿವನ ಹತ್ರ ಹೋಗ್ತಾನೆ. ಮಹಾದೇವ ಶಿವನ ಹತ್ರ ಹೋಗಿ ನನಗೆ ಚಿಂತಾಮಣಿ ಬೇಕಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ನೀನು ಹೋಗಿ ಅಲ್ಲಿ ಸನಾತನ ಗೋಸ್ವಾಮಿ ಇದ್ದಾರೆ ಕುಟೀರದಲ್ಲಿ, ಅವರ ಹತ್ರ ಕೇಳು, ಅವರ ಹತ್ರ ಉಂಟು ಅಂತ ಹೇಳ್ತಾನೆ. ಮತ್ತೆ ಆ ಮನುಷ್ಯ ಬರ್ತಾನೆ, ಸನಾತನ ಗೋಸ್ವಾಮಿ ಆಶ್ರಮಕ್ಕೆ ಬರ್ತಾನೆ, ಕುಟೀರಕ್ಕೆ ಬರ್ತಾನೆ, ಅಲ್ಲಿ ಕೇಳ್ತಾನೆ, ನನ್ನನ್ನು ಶಿವ ಮಹಾದೇವ ಕಳಿಸಿದ್ದು, ನನಗೆ ಚಿಂತಾಮಣಿ ಬೇಕು. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಅಲ್ಲಿ ನನ್ನ ಕುಟೀರದ ಹೊರಗೆ ಆ ಗಾರ್ಬೇಜ್ ಉಂಟು, ಡಸ್ಟ್ಬಿನ್, ಅಲ್ಲಿ ಚಿಂತಾಮಣಿ ಉಂಟು ಅಂತ ಹೇಳ್ತಾರೆ. ಮತ್ತೆ ಆ ಮನುಷ್ಯ ಹೋಗ್ತಾನೆ, ಆ ಚಿಂತಾಮಣಿ ಹಿಡ್ಕೊಳ್ತಾನೆ, ಮತ್ತೆ ಖುಷಿಯಲ್ಲಿ ಹೋಗ್ತಾನೆ. ಅವ ಹೋಗ್ತಾ ಹೋಗ್ತಾ ನಡುದಾರಿಯಲ್ಲಿ ಅವನಿಗೆ ಫ್ಲಾಶ್ ಆಗ್ತದೆ, ಇಷ್ಟು ಬೆಲೆ ಬಾಳುವ ಚಿಂತಾಮಣಿ. ಅಂದ್ರೆ ಒಂದು ಚಿಂತಾಮಣಿ ಇದ್ರೆ ನಿಮ್ದೆಲ್ಲ ಹೆಚ್ಚು ಈಡೇರ್ತದೆ. ಇದನ್ನ ಯಾಕೆ ಸನಾತನ ಗೋಸ್ವಾಮಿ ಆ ಡಸ್ಟ್ಬಿನ್ಗೆ ಬಿಸಾಡಿದ್ದಾರೆ? ಅವನಿಗೆ ಒಂದು ಡೌಟ್ ಬರ್ತದೆ. ಅವ ವಾಪಸ್ ಬರ್ತಾನೆ ಸನಾತನ ಗೋಸ್ವಾಮಿ ಕುಟೀರಕ್ಕೆ, ಬಂದು ಹೇಳ್ತಾನೆ, ಇಷ್ಟು ಬೆಲೆ ಬಾಳುವ ಚಿಂತಾಮಣಿ ನೀವು ಯಾಕೆ ಡಸ್ಟ್ಬಿನ್ಗೆ ಬಿಸಾಡಿದ್ದೀರಿ? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನು ಹೋಗಿ ಆ ಚಿಂತಾಮಣಿಯನ್ನು ಯಮುನಾ ನದಿಗೆ ಬಿಸಾಡಿ ಬಾ. ಹಾಗೆ ಆ ಮನುಷ್ಯ ಹೋಗಿ ಬಿಸಾಡಿ ಬರ್ತಾನೆ, ಬಂದು ಎಸ್ ನಾನು ಬಿಸಾಡಿ ಬಂದೆ ಈಗ ಹೇಳಿ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನನಗೆ ಆ ಚಿಂತಾಮಣಿಗಿಂತ ಜಾಸ್ತಿ ಬೆಳೆ ಬಾಳುವ ಇನ್ನೊಂದು ವಸ್ತು ಉಂಟು. ಆ ಮನುಷ್ಯ ಹೇಳ್ತಾನೆ, ಅದು ಎಂತ ಅಂತ. ಅದಕ್ಕೆ ಸನಾತನ ಗೋಸ್ವಾಮಿ ಈ 16 ಮಂತ್ರಗಳನ್ನು ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರದಿಂದ ನನಗೆ ಡೈರೆಕ್ಟ್ ಗೋಲೋಕಕ್ಕೆ ಕನೆಕ್ಟ್ ಆಗ್ತಾ ಉಂಟು ಕೃಷ್ಣನಲ್ಲಿ, ಹಾಗಾಗಿ ಇದು ತುಂಬಾ ಬೆಳೆ ಬಾಳುವಂಥದ್ದು. ಹಾಗಾಗಿ ಇದರ ಈ ಕಥೆಯ ಥೀಮ್ ಎಂತಂದ್ರೆ, ಗೋಲೋಕದಲ್ಲಿ ನೋಡಿ ತುಂಬಾ ಚಿಂತಾಮಣಿ ಉಂಟು. ಆದರೆ ಈಗ ಹೇಗಂದ್ರೆ ನಮ್ಮ ಈ ಭೌತಿಕ ಲೋಕದಲ್ಲಿ ಈಗ ಮಣ್ಣು ಕಲ್ಲು ಇದು ಕಾಮನ್, ನಾವು ಯಾರಾದರೂ ಅದರ ಮೇಲೆ ಇದು ಮಾಡ್ತೇವ ನೋಡಿ, ನಾನು ಕೊಂಡೋಗು ಮನೆಗೆ ಕೊಂಡೋಗು ಮಣ್ಣು ಅನ್ಕೊಂಡು ಕಲ್ಲು ಇಲ್ಲ, ನಾವು ಅಲ್ಲೇ ನೋಡಿದ ಯಾಕೆ ಅದು ಕಾಮನ್. ಅದೇ ರೀತಿ ಗೋಲೋಕದಲ್ಲಿ ಕೂಡ ಈ ಚಿಂತಾಮಣಿ ನೆಲದಲ್ಲಿ ಬೀಳುತ್ತಂತೆ ನಾರ್ಮಲ್. ಈಗ ನಮ್ಮ ಈ ಭೌತಿಕ ಲೋಕದಲ್ಲಿ ಕಲ್ಲು ಮಣ್ಣು ಹೇಗೆ ಉಂಟಾಗಿ, ಆದರೆ ಯಾರಿಗೂ ಅದರ ಮೇಲೆ ಆಸಕ್ತಿ ಇಲ್ಲ, ಯಾಕೆಂದ್ರೆ ಎಲ್ಲರಿಗೆ ಕೃಷ್ಣನಲ್ಲಿ ಆಸಕ್ತಿ, ಸೆಂಟ್ರಲ್ ಪಾಯಿಂಟ್ ಕೃಷ್ಣನಲ್ಲಿ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನೀಕರ್ಷತಿ. ನೋಡಿ ಈ ಬದ್ಧ ಜಗತ್ತಿನಲ್ಲಿರುವ, ಇದು ಬದ್ಧ ಜಗತ್ತು, ಇದು ಸಿದ್ಧ ಜಗತ್ತಲ್ಲ, ಸಿದ್ಧ ಜಗತ್ ಗೋಲೋಕ. ಜಗತ್ತಿನಲ್ಲಿರುವ ಜೀವಿಗಳು ತನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಬದ್ಧ ಜೀವನ. ಕೃಷ್ಣಯ್ಯ ನಮಗೆ, ಕೃಷ್ಣನಿಗೆ ನಮ್ಮ ಈ ಜಗತ್ತು ಕೂಡ ಬದ್ಧ, ನಮ್ಮ ಜೀವನ ಕೂಡ ಬದ್ಧ ಅಂತ ಗೊತ್ತು, ಸಿದ್ಧ ಅಲ್ಲ. ನಿತ್ಯ ಸಿದ್ ನಿತ್ಯ ಕೃಷ್ಣ
ನಿತ್ಯ ಸಾರಿ ನಿತ್ಯ ಸಿದ್ಧ ಕೃಷ್ಣ ಭಕ್ತ ನಿತ್ಯ ಸಿದ್ಧ ಕೃಷ್ಣ ಭಕ್ತ ಸಾಧಾ ಕಹಬ್ನಾಯ್ ಶ್ರವಣಾದಿ ಶುದ್ಧ ಶುದ್ಧ ಕರೆ ಉಭಯ್. ಅಂದ್ರೆ ನಿತ್ಯ ಸಿದ್ಧರಿರುವಂತದ್ದು ಭೂಲೋಕದಲ್ಲಿ, ಇಲ್ಲಿ ನಿತ್ಯ ಸಿದ್ಧರಿಲ್ಲ, ಇಲ್ಲಿ ನಿತ್ಯ ಬದ್ಧರು. ಕೃಷ್ಣ ಕರೆಕ್ಟ್ ಆಗಿ ಹೇಳಿದನು, ಎರಡೆರಡು ಬಾರಿ ಹೇಳಿದನು, ಒಂದು ಬಾರಿ ಅಲ್ಲ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ತನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಬದ್ಧ ಜೀವನದಿಂದಾಗಿ ನಾವು ಸಿದ್ಧ ಜೀವನ ಮಾಡಬೇಕು. ಸಿದ್ಧ ಜೀವನ ಹೇಗೆ ಮಾಡುದು? ಕೃಷ್ಣ ಪ್ರಜ್ಞೆ ತೊಡಗಿದರು, ಆಗ ನಮ್ಮ ಜೀವನ ಸಿದ್ಧ ಆಗ್ತದೆ, ಇಲ್ಲದ್ರೆ ನಮ್ಮ ಬದ್ಧ ಜೀವನ. ನಾವು ಎಂಥದೇ ಹೇಳಿ, ಇದು ನನ್ನ ನಾನು, ನನ್ನ ಫ್ಯಾಮಿಲಿ, ನನ್ನ ಕುಟುಂಬ, ನನ್ನ ಈ ಸೊಸೈಟಿ, ನನ್ನ ಈ ಜಿಲ್ಲೆ, ನನ್ನ ಈ ರಾಜ್ಯ, ನನ್ನ ಈ ದೇಶ, ಇದೆಲ್ಲ ಪ್ರಭಾವ ಹೇಳ್ತಾರೆ. ಫಸ್ಟ್ ಇದು ನಾನು ಅನ್ನೋದು ಸೆಲ್ಫಿಶ್ನೆಸ್ ಅಂತೆ, ಮತ್ತೆ ಉಳಿದೋದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಅಲ್ಲಿ ಕೃಷ್ಣನೇ ಇಲ್ಲ, ಕೃಷ್ಣ ಮಾಡಿದ್ರೆ ಬಂದ್ರೆ ಎಲ್ಲವೂ ಓಕೆ ಪೂರ್ತಿ. ಕೃಷ್ಣ ಇಲ್ಲದಿದ್ರೆ ಅದಕ್ಕೆ ವ್ಯಾಲ್ಯೂ. ಪ್ರಭಾವ ಹೇಗೆ ಹೇಳ್ತಾರೆ ಅಂದ್ರೆ, ಒಬ್ಬ ಚೆಕ್ ಕೊಡ್ತಾನೆ ಮನುಷ್ಯ, ಅದರಲ್ಲಿ ಅವ ತುಂಬಾ ಸೊನ್ನೆ ಆಗ್ತಾನೆ ಕೊಡ್ತಾನೆ, ಅದಕ್ಕಿಂತ ಅದು ವ್ಯಾಲ್ಯೂ ಉಂಟಾ? ಇಲ್ಲ. ಅದೇ ಆ ಸೊನ್ನೆ ಎದುರು ಒಂದು ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಉಂಟು. ಅದೇ ರೀತಿ ನಾವು ಎಷ್ಟೇ ನಮ್ದು ಈ ಭೌತಿಕ ಕ್ರಿಯೆ ಇರಲಿ, ಕೃಷ್ಣ ಇಲ್ಲದೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗಾಗಿ ಕೃಷ್ಣ ಬಂದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುವಂತದ್ದು. ನೋಡಿ, ಬದ್ಧ ಜೀವನದಾಗ ಅವರು ಮನಸ್ಸು ಸೇರಿದಂತೆ ಆರು ಇಂದ್ರಿಯಗಳನ್ನು ಬಹುವಾಗಿ ಕಷ್ಟ ಪಡೆದಿದ್ದಾರೆ. ಅಂದ್ರೆ ನಮ್ಮ ಐದು ಇಂದ್ರಿಯಗಳನ್ನು ನಾವು ಇಂದ್ರ ಸುಖಕ್ಕೆ, ಮನಸ್ಸು ಮತ್ತು ಇಂದ್ರಿಯಗಳು ನಮ್ಮ ಇಂದ್ರ ಸುಖದಲ್ಲಿ ಉಂಟು, ಕೃಷ್ಣನಲ್ಲಿ ಇಲ್ಲ. ಮತ್ತೆ ನಾವು ಹೇಳುದು ನಾನು ಕೂಡ ಕೃಷ್ಣ ಭಕ್ತ ಆದ. ಹೇಗೆ ಆಗ್ತದೆ? ನಿಮ್ಮ ಇಂದ್ರಿಯಗಳು ಇರುವಂತದ್ದು ಇಂದ್ರ ಸುಖದಲ್ಲಿ ಹೇಗೆ ಕೃಷ್ಣ ಭಕ್ತ ಆಗುವಂಥದ್ದು? ಅದು ಚಾನ್ಸೇ ಇಲ್ಲ. ಶರೀರಂ ಯದ್ ಆವಾಪನೋತಿ ಯಚ್ಚಾಪಿ ಉತ್ಕ್ರಮತೀಶ್ವರ ಗ್ರೀತ್ವೈತ್ಯಾನಿ ಸಂಯಾತಿ ವಾಯುರು ಗಂಧಾನ್ ಇವಾಶಯಾತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಕ ಜಗದಿನ ಜೀವಿ ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ ಮತ್ತು ಮತ್ತೊಂದು ದೇಹವನ್ನು ಪಡೆಯಲು ಮೊದಲನೇ ದೇಹವನ್ನು ಬಿಡುತ್ತಾನೆ. ಎಸ್ ನೋಡಿ, ಅಲ್ಲಿ ಕೊಂಡೋಗುವ. ಇದೇ ರೀತಿ ಎಂತಾಗ್ತಂದ್ರೆ ನಾವು ಸಾಯುವಾಗ ನಮ್ಮ ಮನಸ್ಸಿನಲ್ಲಿ ಎಂತ ಉಂಟು? ಆ ಮನಸ್ಸು ಆತ್ಮವನ್ನು ಕೊಂಡೋಗುವಂಥದ್ದು ನೆಕ್ಸ್ಟ್ ದೇಹಕ್ಕೆ. ಹಾಗಾಗಿ ಮನಸ್ಸಿನಲ್ಲಿ ಕೃಷ್ಣ ಪ್ರಜ್ಞೆ ಇದ್ರೆ ನಿಮ್ಗೆ ಗೋಲೋಕಕ್ಕೆ ಹೋಗ್ಬೋದು, ಇಲ್ಲದಿದ್ರೆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯನ್ನು ಪಡೆಯುತ್ತಾನೆ. ಇವನು ಮನಸ್ಸಿನ ಸುತ್ತ ಜೋಡಿಸಿದ ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸ್ತಾನೆ. ಅಂದ್ರೆ ಸಾಯುವಾಗ ನಮ್ದು ಆ ಮನಸ್ಸಿನಲ್ಲಿ ಎಂತ ಉಂಟು ಅದೇ ದೇಹ ನಮಗೆ ಸಿಗ್ತದೆ. ಮನಸ್ಸಿನಲ್ಲಿ ಪೂರ್ತಿ ಇಂದ್ರಿಯ ಸುಖ ಇದ್ರೆ ನಮ್ಗೆ ಇಂದ್ರಿಯ ಸುಖದ ಯಾವುದಾದ್ರು ದೇಹ ಸಿಗ್ತದೆ. ಆದ್ರೆ ಈಗ ಜನರು ಹೇಳ್ತಾರೆ ಅಂತಂದ್ರೆ, ಎಸ್ ನಾನು ಕೂಡ ದೇವರ ಭಕ್ತ, ನಂದು ಕೂಡ, ಆದ್ರೆ 24 ಗಂಟೆಯಲ್ಲಿ ನಂದು ಕೃಷ್ಣನಿಗೆ ಸ್ಮರಣೆ ಎಷ್ಟು ಉಂಟು, ನನ್ನ ಇಂದ್ರಿಯ ಸುಖದ ಸ್ಮರಣೆ ಎಷ್ಟುಂಟು? ಪ್ರಭಾತ್ ಹೇಳ್ತಾರೆ ಈ ಪುಸ್ತಕ ತೆಗೊಂಡು ನಾವು ನೋಟ್ ಡೌನ್ ಮಾಡ್ಬೇಕಂತ. ಅದರಲ್ಲಿ ಗೊತ್ತಾಗ್ತದೆ ನಾವು ನಮ್ದು ಎಷ್ಟು ಸ್ಮರಣೆ ಕೃಷ್ಣನಿಗೆ ಉಂಟು, ಇಂದ್ರಿಯ ಸುಖಕ್ಕೆ ಉಂಟು. ಆಗ ನಾವು ನಮ್ಮ ಬಗ್ಗೆ ತಿಳಿಬಹುದು. ಇಲ್ಲದ ಎಂತಾಗ್ತದೆ ನೋಡಿ, ಪ್ರಭಾತ್ ಹೇಳ್ತಾರೆ ಫಸ್ಟ್ ಎಂತಂದ್ರೆ, ನಾವು ನಮ್ಮ ಬಗ್ಗೆ ನಾವು ತಿಳಿಬೇಕು, ನಾವು ಟೈಮ್ ಟೇಬಲ್ ಮಾಡ್ಬೇಕು. ಈಗ ಜನರು ಹೇಳ್ತಾರೆ ನನಗೆ ಪುರ್ಸೋದಿಲ್ಲ, ಇದು ಕಲಿಯುಗದ ಒಂದು ಇಮಿಡಿಯೇಟ್ ಬರುವಂತ ಉತ್ತರ, ನನಗೆ ಪುರ್ಸೋದಿಲ್ಲ. ಸರ್, 24 ಗಂಟೆಯಲ್ಲಿ ನೀವು ಎಷ್ಟು ಗಂಟೆ ಮಲಗ್ತೀರಿ? ಎಷ್ಟು ಗಂಟೆ ನಿಮ್ಮ ಕೆಲಸ, ಮನೆ ಕೆಲಸ ಮಾಡ್ತೀರಿ? ಎಷ್ಟು ಗಂಟೆ ನೀವು ಹೀಗೆ ಪ್ರಜಲ್ಪ, ಪ್ರಜಲ್ಪ ಅಂದ್ರೆ ಗ್ರಾಮ್ಯ ಕಥ ಮಾತಾಡೋದು. ಚೈತನ್ಯ ಅಂತ ಹೇಳ್ತಾರಂದ್ರೆ, ಗ್ರಾಮ್ಯ ಕಥಾನ ಕೈಬೇ ಗ್ರಾಮ್ಯ ಕಥಾನ ಸುಣಿವೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಉಳಿದ ವಿಷಯವನ್ನು ಮಾತಾಡೋದು ಎಷ್ಟು ನಮಗೆ ತುಂಬಾ ಉಂಟು. ಲೋಕದ ಎಲ್ಲ ವಿಷಯ ಮಾತಾಡಲಿಕ್ಕೆ ನಮ್ಗೆ ಟೈಮ್ ಉಂಟು, ಆದ್ರೆ ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ಇದು ನಮ್ಮ ಕಂಡೀಷನ್. ಹಾಗಾಗಿ ನಾವು ಯಾವಾಗ ನಮ್ಮ ಟೈಮ್ ಟೇಬಲ್ ಅನ್ನು ನಾವು ಸೆಟ್ ಮಾಡ್ತೇವೆ, ನಾನು ಅದರಲ್ಲಿ ಎಷ್ಟು ನಾನು ಕೃಷ್ಣನಿಗೆ ಟೈಮ್ ಕೊಡ್ತಾ ಇದ್ದೇನೆ, ಎಷ್ಟು ನನ್ನ ಇಂದ್ರಿಯ ಸುಖ ಕೊಡ್ತಾ ಇದ್ದೇನೆ, ಆಗ ಎಂತಾಗ್ತದೆ ಅಂದ್ರೆ ಕೃಷ್ಣನಿಗೆ ಕೊಡುವ ಟೈಮ್ 1/2 ಗಂಟೆ ಇರ್ತದೆ, 23.5 ಗಂಟೆ ನಮ್ಮ ಇಂದ್ರಿಯ ಸುಖಕ್ಕೆ ಇರ್ತದೆ. ಮತ್ತೆ ನಾವು ಹೇಳುವಂಥದ್ದು ನನಗೆ ಕೃಷ್ಣ ಪ್ರಜ್ಞೆ ಸಿಗ್ಬೇಕು. ಅದು ಹೇಗೆ ಆಗ್ತದೆ? ನೀವು 1/2 ಗಂಟೆ ಕೊಟ್ಟರೆ ನಿಮಗೆ 1/2 ಗಂಟೆ ಮಾತ್ರ ಕೃಷ್ಣ ಪ್ರಜ್ಞೆ ಸಿಗ್ತದೆ. ನೀವು ಎಷ್ಟು ಟೈಮ್ ಕೊಟ್ಟಿದ್ರೆ ಅಷ್ಟು.
ಹಾಗಾಗಿ ಇದು ನಮ್ಮ ದೊಡ್ಡ ಮಿಸ್ಟೇಕ್. ನಾವು ಎಂತ ಮಾಡೋದು ಅಂದ್ರೆ, ಪ್ರಭುಪಾದ ಹೇಳ್ತಾರೆ ವಿದೌಟ್ ಇನ್ವೆಸ್ಟ್ಮೆಂಟ್ ಯು ವಾಂಟ್ ಐ ರಿಟರ್ನ್, ಇದು ಆಗುವುದಿಲ್ಲ. ವೆನ್ ಯು ಇನ್ವೆಸ್ಟ್ ದೆನ್ ಯು ಗೆಟ್ ಹೈ ರಿಟರ್ನ್. ಯು ಹ್ಯಾವ್ ಟು ಟೇಕ್ ಸಮ್ ರಿಸ್ಕ್, ಹೇಗೆಂದ್ರೆ ಸಣ್ಣ ನೀವು ರಿಸ್ಕ್ ತೆಗಿಬೇಕು. ಅಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಆದ್ರೆ ನಿಮ್ಗೆ ರಿಟರ್ನ್ ಬೇಕು, ಹೇಗೆಂದ್ರೆ 10-12% 14% ರಿಟರ್ನ್ ನಮ್ಗೆ ಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್. ಅದೇ ರೀತಿ ನಮ್ಮ ಟೈಮ್ ಅನ್ನು ನಾವು ಕೃಷ್ಣನ್ಗೆ ಇನ್ವೆಸ್ಟ್ ಮಾಡ್ಬೇಕು. ನಾವು ಟೈಮ್ ಅನ್ನು ಇನ್ವೆಸ್ಟ್ ಮಾಡದೆ ನನ್ಗೆ ಕೃಷ್ಣನ ಭಜನೆ ಬೇಕಂತ ಹೇಳಿದ್ರೆ ಅದು ಟೋಟಲಿ ತಪ್ಪಾಗ್ತದೆ. ಎಸ್ ನೋಡಿ, ಎಸ್ ಆನೆಗೆ ಕೂಡ ಹಿಂದೆ ಸುಖ, ಆ ಚರ್ಮಕ್ಕೆ ಅದಕ್ಕೆ ಗ್ಲೈಡ್ ಮಾಡುವಾಗ ಅದಕ್ಕೆ ಖುಷಿ ಆಗ್ತದೆ. ಉತ್ಕ್ರಮಾಂತಂ ಸ್ಥಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮುಡನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷ. ಜೀವಿಯು ತನ್ನ ದೇವನು ಹೇಗೆ ಬಿಡಬಲ್ಲ, ಪ್ರಕೃತಿಯ ಗುಣಗಳು ಪ್ರಭಾವದಿಂದ ಅವನು ಯಾವ ಬಗೆಯ ದೇವನು ಅನುಭವಿಸ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲ್ಲ. ಅಂದ್ರೆ ನೀವೀಗ ಹೋಗಿ ನಿಮ್ದು ಯಾರಾದ್ರೂ ಪರಿಚಯದವರಿಗೆ ನೀವು ಹೇಳಿ, ಈಗ 15ನೇ ಅಧ್ಯಾಯದಲ್ಲಿ ಈಗೀಗೆ ಕೃಷ್ಣ ಹೇಳಿದಾನೆ ಶ್ಲೋಕ ಉಂಟು. ಅಂದ್ರೆ ನಾವು ಸಾಯುವಾಗ ನಮ್ದು ಮನಸ್ಸಲ್ಲಿ ಎಂತ ಉಂಟು ಅದೇ ಅವನಿಗೆ ಸಿಗ್ತದೆ ಅಂತ ಅಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದನ್ನು ಹೇಳಿದ್ರೆ ಅವೆಂತ ಹೇಳ್ತಾನೆ, ನಿನ್ಗೆ ಹುಚ್ಚು ಮಾರಿ, ನಾವೀಗ ಜಾಲಿ ಮಾಡ್ಬೇಕು, ಹಿಂದೆ ನೆಕ್ಸ್ಟ್ ಲೈಫ್ ಯಾರು ನೋಡಿದ್ದಾರೆ, ಈ ಲೈಫ್ ಅಲ್ಲಿ ನಾವು ಜಾಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಮೂಡವರು. ಇಲ್ಲಿ ನೋಡಿ ಕೃಷ್ಣನ್ಗೆ ಅದನ್ನ ಹೇಳಿದ ಮೇಲೆ ನೆಕ್ಸ್ಟ್ ಅವನಿಗೆ ಗೊತ್ತುಂಟು ಜನರು ಎಂತ ಹೇಳ್ತಾರೆ ಅಂತ. ನೋಡಿ ಇದಕ್ಕೆ ಹೇಳಿ ಪ್ರಭುಪಾದ ಹೇಳ್ತಾರೆ ಕೃಷ್ಣನ್ಗೆ ಎಲ್ಲವೂ ತಿಳಿದಿದೆ. ಒಂದು ಶ್ಲೋಕ ಹೇಳ್ತಾನೆ ಮತ್ತೆ ಮೂಡರು ಎಂತ ಹೇಳ್ತಾರೆ ಅದು ಕೂಡ ಅವನಿಗೆ ಗೊತ್ತು. ಇದಕ್ಕೆ ಹೇಳುದು ಪರ್ಫೆಕ್ಟ್ ಟೀಚರ್ ಪ್ರಭುಪಾದ ಹೇಳ್ತಾರೆ. ಟೀಚರ್ ಅಂದ್ರೆ ಅವನಿಗೆ ಎಲ್ಲವೂ ತಿಳಿದಿದೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಕಲಿಯುಗದಲ್ಲಿ ಟೀಚರ್ ಅಲ್ಲ, ಎಲ್ಲರೂ ಚೀಟರ್. ಈ ಶಾಲಾ ಕಾಲೇಜ್ ಕಾಲೇಜಲ್ಲಿ ಎಲ್ಲ ಟೀಚರ್ ಇದ್ದಾರೆ, ಆದ್ರೆ ಯಾಕಂದ್ರೆ ಅವರಿಗೆ ಆತ್ಮ ಸಾಕ್ಷಾತ್ ಬಗ್ಗೆ ಗೊತ್ತಿಲ್ಲ. ಸುಖದೇವ ಗೋಸ್ವಾಮಿ ಹೇಳ್ತಾರೆ ಶ್ರೋತವ್ಯಾನಿ ರಾಜೇಂದ್ರ ಋಣಂ ಶಾಂತಿ ಸಹಸ್ರಜ ಅಪಶ್ಯತ ಆತ್ಮತತ್ವ ಗೃಹೇಶು ಗೃಹ ಮೇ ದಿನ. ಅಂದ್ರೆ ಅವರಿಗೆ ತುಂಬಾ ಟೈಮ್ ಉಂಟಂತೆ ಯಾವುದಕ್ಕೆ, ಈ ನ್ಯೂಸ್ ನೋಡ್ಲಿಕ್ಕೆ, ನ್ಯೂಸ್ ಪೇಪರ್ ಓದ್ಲಿಕ್ಕೆ, ಗ್ರಾಮ್ಯಗತ ಮಾತಾಡ್ಲಿಕ್ಕೆ. ಆದ್ರೆ ಆತ್ಮ ಸಾಕ್ಷಾತ್ಕಾರ ಕಡೆಗೆ ಅವರಿಗೆ ಸ್ವಲ್ಪ ಕೂಡ ಟೈಮ್ ಇಲ್ಲ. ಇದು ಶುಕದೇವ ಗೋಸ್ವಾಮಿ ಹೇಳುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಟೀಚರ್ ಅಂದ್ರೆ ಈ ನೋಸ್ ಅಬೌಟ್ ಸೋಲ್, ಅವನಿಗೆ ಆತ್ಮನ ಬಗ್ಗೆ ಗೊತ್ತುಂಡು, ಪರಮಾತ್ಮನ ಬಗ್ಗೆ ಗೊತ್ತುಂಡು, ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಗೊತ್ತುಂಡು. ಯಾರಿಗೆ ಇದು ಗೊತ್ತಿಲ್ಲ, ದೋಸ್ ಆರ್ ಪ್ಲೇಯಿಂಗ್ ಆಸ್ ಎ ಟೀಚರ್, ದೇ ಆರ್ ನಾಟ್ ಟೀಚರ್ಸ್ ಬಟ್ ದೇ ಆರ್ ಚೀಟರ್ಸ್ ಇಫ್ ದೇ ಡೋಂಟ್ ನೋ ಅಬೌಟ್ ಆತ್ಮ ಸಾಕ್ಷಾತ್ಕಾರ. ಹಾಗಾಗಿ ಮೈನ್ ನಮ್ಮ ಬಿಸ್ನೆಸ್ ಅಂತಂದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಯಾಕೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ? ಮನುಷ್ಯ ಜನ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಗೆ ಗೊತ್ತಾಗ್ಬೋದು, ಆದ್ರೆ ಪ್ರಾಣಿಗಳಿಗೆ ಅದನ್ನು ಆತ್ಮ ಸಾಕ್ಷಾತ್ಕಾರ ಅವರಿಗೆ ಗೊತ್ತಾಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಗೆ ಅದಕ್ಕೆ ಒಲವಿಲ್ಲದಿದ್ರೆ ಮತ್ತೆ ನಮ್ಮ ಇದು ಲೈಫ್ ಇದ್ ಅಂದ್ರೆ ಇದು ಟೋಟಲಿ ವಿ ಆರ್ ವೇಸ್ಟಿಂಗ್. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸ್, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ ಮೂಢರಿಗೆ ನೀವು ಹೋಗಿ ಹೇಳಿದ್ರೆ ಈ 15 ಅಧ್ಯಾಯದಲ್ಲಿ ಹೀಗೆ ಕೃಷ್ಣ ಹೇಳಿದನ್ನು ನಾವು ಸಾಯುವಾಗ ಯಾವ ಹೇಳ್ತಾನೆ, ಕೃಷ್ಣನಿಗೆ ಬೇರೆ ಕೆಲಸ ಇಲ್ಲ, ನಿನ್ಗೆ ಬೇರೆ ಕೆಲಸ ಇಲ್ಲ, ನಾವೀಗ ಜಾಲಿ ಮಾಡ್ಬೇಕು, ನೆಕ್ಸ್ಟ್ ಲೈಫ್ ನೋಡುವ, ನೆಕ್ಸ್ಟ್ ಲೈಫ್ ಯಾರು ನೋಡಿದ್ದಾರೆ, ಈಗ ನಾವು ಎಂಜಾಯ್ ಮಾಡುವ, ಈ ರೀತಿ ಹೇಳ್ತಾರೆ. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ನೀವು ನೋಡಿ, ಈಗ ನೀವು ಇಲ್ಲಿ ಬಂದಿದ್ದೀರಿ ಶ್ರದ್ಧೆ ಇಟ್ಟು, ನಿಮ್ಗೆ ಈಗ ಅರ್ಥ ಆಗ್ತದೆ, ಆದ್ರೆ ಹೊರಗಿನವರಿಗೆ ಇದು ಅರ್ಥ ಆಗ್ಲಿ ಸ್ವಲ್ಪ ಕಷ್ಟ. ನೋಡಿ ಇದಕ್ಕೆ ಉದಾಹರಣೆ, ಇವನ ಕಾರ್ ಹಾಳಾಗಿದೆ ನೋಡ್ತಾ ಇದ್ದಾನೆ, ಅವನಿಗೆ ತಲೆಗೆ ಹೊಕ್ಕುವುದೇ ಇಲ್ಲ. ಇನ್ನೊಬ್ಬ ಮೆಕ್ಯಾನಿಕ್ ಬಂದು ನೋಡ್ತಾನೆ, ಅವನಿಗೆ ಇಮಿಡಿಯೇಟ್ ಅರ್ಥ ಆಗ್ತದೆ. ಪ್ರಭು ಹೇಳ್ತಾರೆ ಒಬ್ಬ ಜ್ಞಾನವಿದ್ದು ನೋಡುವಂಥದ್ದು, ಇನ್ನೊಬ್ಬ ಜ್ಞಾನ ಇಲ್ಲದೆ ನೋಡುವಂಥದ್ದು. ಹಾಗಾಗಿ ನೋಡಿ ಈಗ ಎಂತಾಗಿದೆ, ಕಲಿಯುಗದಲ್ಲಿ ಈ ಆಧ್ಯಾತ್ಮಿಕದ ಬಗ್ಗೆ ಎಲ್ಲರೂ ಮಾತಾಡುವಂಥದ್ದು. ಪ್ರಭುಪಾದ ಅವರಿಗೆ ಡೈರೆಕ್ಟ್ ಅಂದ್ರೆ ನೋಡಿ, ಪ್ರಭುಪಾದ ಟಫ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ನಾವೆಲ್ಲ ಹಾಗೆ ಯೂಸ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಶುದ್ಧ ಭಕ್ತರು. ಅವರು ಅವರಿಗೆ ಸ್ಟ್ರೇಟ್ ಇದು ಅವರಿಗೆ ಮಾತಲ್ಲೆಲ್ಲ ಇದ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಹೇಗೆ ಈ ಮೆಕ್ಯಾನಿಕ್ ಹಾಕ್ಬೇಕಿದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಉಂಟು,
ಎಂಥ ಕ್ವಾಲಿಫಿಕೇಶನ್? ನಾವು ಆ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಬೇಕು, ಇಲ್ಲದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಬೇಕು, ಇಲ್ಲದ್ರೆ ಮೆಕ್ಯಾನಿಕಲಿ ಐ ಟಿ ಐ ಮಾಡಬೇಕು. ಇದನ್ನು ಮಾಡಿದ ಮತ್ತೆ ನಮಗೆ ಆದ ಜ್ಞಾನ ಸಿಗ್ತದೆ. ಅದೇ ರೀತಿ ಈ ಆಧ್ಯಾತ್ಮಿಕವನ್ನು ಎಲ್ಲರೂ ಚೀಪ್ ಮಾಡಿದ್ದಾರೆ. ಈ ಮಾಯವಾದಿಗಳು, ನಿರಾಕಾರವಾದಿಗಳು, ಈ ಮೆಡಿಟೇಷನ್ ಸೆಂಟರ್ನವರೆಲ್ಲ ಎಲ್ಲ ಚೀಪ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರೂ ಮಾತಾಡುವಂಥದ್ದು ಇಲ್ಲ ಸರ್, ಅದಕ್ಕೆ ಕೂಡ ಕ್ವಾಲಿಫಿಕೇಶನ್ ಉಂಟು. ಆ ಕ್ವಾಲಿಫಿಕೇಶನ್ ಪಡೆದ ಮೇಲೆ ನಾವು ಮಾತಾಡಬೇಕು, ಇಲ್ಲದ್ರೆ ನಾವು ಮಾತಾಡಬಾರ್ದು. ಹಾಗಾಗಿ ಒಬ್ಬ ಜ್ಞಾನವಿದ್ದು ನೋಡುವಂಥದ್ದು, ಇನ್ನೊಬ್ಬ ಜ್ಞಾನ ಇಲ್ಲದೆ ನೋಡುವಂಥದ್ದು. ಈಗ ಎಂತ ಆಗಿದೆ ಅಂದ್ರೆ, ಜ್ಞಾನ ಇಲ್ಲದೆ ಬರ್ದ ಭಗವದ್ಗೀತೆ ನೋಡಿ, ಪ್ರಭುಪಾದ ಹೇಳ್ತಾರೆ 600 ಎಡಿಷನ್ ಉಂಟಂತೆ ಭಗವದ್ಗೀತದ್ದು. ಅದರಲ್ಲಿ ನಾಲ್ಕು ಸಂಪ್ರದಾಯ ಉಂಟು. ಯಾವುದು? ನಮ್ದು ಬ್ರಹ್ಮ ಮಧ್ವ ಸಂಪ್ರದಾಯ, ಮತ್ತೆ ಸ್ತ್ರೀ ಸಂಪ್ರದಾಯ, ಮತ್ತೆ ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಈ ನಾಲ್ಕು ಸಂಪ್ರದಾಯದ ಒಂದು 10 ಪಬ್ಲಿಕೇಶನ್ ಇರ್ಬೋದು, ಮತ್ತೆ ಉಳಿದರೆಲ್ಲ ಈ ಮಾಯವಾದಿ ನಿರಾಕಾರವಾದಿಗಳು 590. ಆಗ ಅವನಿಗೆ ಎಂತ ಕ್ವಾಲಿಫಿಕೇಶನ್ ಇಲ್ಲ, ಅವ ಆಧ್ಯಾತ್ಮಿಕ ಬಗ್ಗೆ ಬರುವಂಥದ್ದು. ಈಗ ಹೇಗಂದ್ರೆ, ಒಬ್ಬ ಈ ಚಪ್ಪಲ್ ಅನ್ನೋ ಈ ಎಂತ ಹೇಳುದು, ಚಪ್ಪಲ್ ಮತ್ತೆ ಈ ಕೊಡೆಯನ್ನು ಸರಿ ಮಾಡುವವ, ಅವ ಬಂದು ಈಗ ಬಂದು ಅವನಿಗೆ ಎಂತ ಎಜುಕೇಶನ್ ಅಂದ್ರೆ, ಎಜುಕೇಶನ್ ಅಲ್ಲ ಸಾರಿ, ಈ ಸಾಕ್ಷಾತ್ಕಾರ. ಅವ ಅಂಥವನಿಗೆ ಕೂಡ ಸಾಕ್ಷಾತ್ಕಾರ ಇದ್ರೆ ಅವನಿಗೆ ಕೃಷ್ಣಮಜಿ ಹೇಳ್ಬೋದು, ಅದು ಬೇರೆ ವಿಷಯ. ಆದ್ರೆ ಅವನಿಗೆ ಎಂತ ಸಾಕ್ಷಾತ್ಕಾರ ಇಲ್ಲ. ಅವ ಬಂದು ಈಗ ಹೇಳ್ತಾನೆ, ಎಸ್ ನಾನು ಭಗವದ್ಗೀತೆ ಬರೀತೇನೆ, ನಿಮ್ಗೆ ಎಂತ ಆಗ್ಬೋದು ಅಂದ್ರೆ, ಅವನಿಗೆ ಆ ಒಂದು ಸಾಕ್ಷಾತ್ಕಾರ ಇಲ್ಲ. ಅದೇ ರೀತಿ ಈಗ ಎಂತ ಆಗಿದೆ ಅಂದ್ರೆ, ಪ್ರಭುಪಾದ ಹೇಳ್ತಾರೆ ಎಲ್ಲರೂ ಲೋ ರೇಡ್ ಜನರು, ಅವರಿಗೆ ಸಾಕ್ಷಾತ್ಕಾರ ಚೂರು ಕೂಡ ಇಲ್ಲ, ಆದ್ರೆ ಅವರು ಪುಸ್ತಕ ಬರೆಯುವಂಥದ್ದು. ನನ್ನ ಪ್ರಕಾರ ಹೀಗೆ, ಈ ಶ್ಲೋಕದ ಪ್ರಕಾರ ನನ್ನ ಪ್ರಕಾರ ಹೀಗೆ. ಪ್ರಭುಪಾದ ಹೇಳ್ತಾರೆ ನಿನ್ನ ಪ್ರಕಾರ ನೀನು ಕೊಡ್ಲಿಕ್ಕೆ ಯಾರು? ನಿನ್ನ ಪ್ರಕಾರ ಅಲ್ಲ, ಕೃಷ್ಣನ ಪ್ರಕಾರ. ಕೃಷ್ಣ ಎಂತ ಹೇಳಿದಾನೆ ಹಾಗೆ. ಹಾಗಾಗಿ ಇದು ದೊಡ್ಡ ಸಮಸ್ಯೆ ಕಲಿಯುಗದಲ್ಲಿ. ಆದರೆ ಇದಕ್ಕೆ ಈಗ ನಾವು ಪ್ರೀಚಿಂಗ್ ಮಾಡ್ತಾ ಇದ್ದೇವೆ ಪ್ರಭು, ಹೇಗೆಂದ್ರೆ ನಮ್ಮ ಪ್ರೆಸಿಡೆಂಟ್ ಹೇಳ್ತಿದ್ದಾರೆ, ನಾವು ಹಿಂದೆ ಈ ಆನ್ಲೈನ್ ಕೊರೋನಾ ಬಂದು ಒಂದು ಲೆಕ್ಕದ ಒಳ್ಳೆಯಾಯಿತು, ಹಿಂದೆ ನಾವು ಪ್ರೀಚಿಂಗ್ ಮಾಡ್ತಾ ಇರಲಿಲ್ಲ, ಹಾಗೆ ಈ ಮಾಯವಾದಿ ನಿರಾಕಾರವಾದಿಗಳು ಅದರ ಅಪರೇಷನ್ ತಗೊಳ್ತಾ ಇದ್ರು. ಈಗ ನಮ್ಮ ಪ್ರೀಚಿಂಗ್ ಸ್ಟಾರ್ಟ್ ಆಗಿದೆ ಆನ್ಲೈನ್ನಲ್ಲಿ, ಹಾಗಾಗಿ ಇದರಿಂದ ತುಂಬ ಜನರಿಗೆ ಸತ್ಯ ತಿಳಿತಾ ಉಂಟು. ಮತ್ತೆ ಎಂತ ಅಂದ್ರೆ ನೋಡಿ, ಒಂದು ಮೋರ್ ದನ್ 300 ಕೇಸಸ್ ಈಗ ನಾವು 6 ತಿಂಗಳಾಯಿತು ಎಲ್ಲ ನಮ್ಮ ಪ್ರೆಸಿಡೆಂಟ್ಗೆ ಮೇಲ್ ಹಾಕಿದ್ದಾರೆ. ಅಂದ್ರೆ ಅವರ ಲೈಫ್ ಅಲ್ಲಿ ಮಿರಾಕಲ್ ಆಗಿದೆ, ಚೇಂಜ್. ಹಾಗಾಗಿ ಇಂಥ ಚೇಂಜ್ ಆಗ್ತದೆ ಕೃಷ್ಣನ ಕೃಪೆಯಿಂದ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ಶಕ್ತಿ ಬಿನಾ ನಾ ಹೋಯ್ ಕೋಯ್ ಪರಿವರ್ತನ. ಅದು ಕೃಷ್ಣನ ಶಕ್ತಿ ಇಲ್ಲದೆ ಯಾರು ಕೂಡ ಪರಿವರ್ತನೆ ಆಗುದಿಲ್ಲ. ಹಾಗಾಗಿ ಇಂಥ ಚೇಂಜಸ್ ಆಗಿದೆ, ಮತ್ತೆ ಎಲ್ಲ ಮೇಲ್ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಅಂತ ಅಂದ್ರೆ, ಮತ್ತೆ ಈ ಮೇಲ್ ಅನ್ನೆಲ್ಲ ನಮ್ಮ ಇಸ್ಕಾನ್ ಇದು ಅಂದ್ರೆ ಈಗ ನಮ್ಮ ಮಾಯಾಪುರ ಆಗ್ಲಿ, ನಮ್ಮ ಹೆಡ್ ಆಫೀಸ್, ಮತ್ತೆ ಬಾಂಬೆ ಆಗ್ಲಿ, ಡೆಲ್ಲಿ ಆಗ್ಲಿ, ಅವರಿಗೆಲ್ಲ ಈಗ ನ್ಯೂಸ್ ಅಂದ್ರೆ ನಮ್ದು ಈಗ ಪ್ರಚಾರ ಕೂಡ ಮ್ಯಾಕ್ಸಿಮಮ್ ಆಗ್ತಾ ಉಂಟು. ಹಾಗಾಗಿ ಈಗ ಈ ಒಂದು ಕೊರೋನಾ ಇಂದ ಎಂತಾಗಿದೆ ಅಂದ್ರೆ, ನಮ್ಗೆ ಮ್ಯಾಸಿವ್ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ನಾವು ಪ್ರಯೋಜನ ಅಂದ್ರೆ ಕರೆಕ್ಟ್ ಆಗಿ ಉಪಯೋಗಿಸ್ತಾ ಇದ್ದೇವೆ. ಹರೇ ಕೃಷ್ಣ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡೆದಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರ ನೆಲೆಯನ್ನು ಪಡೆದಿಲ್ಲವೋ ಅವರ ಪ್ರಯತ್ನ ಪಟ್ಟರು ಏನಾಗುತ್ತೆ ಎಂದು ಕಾಣಲಾರ. ನೋಡಿ, ಇಲ್ಲೂ ಕೂಡ ಆತ್ಮ ಸಾಕ್ಷಾತ್ ಒತ್ತು ಕೊಡ್ತಾರೆ. ಆತ್ಮ ಸಾಕ್ಷಾತ್ಕಾರ ಆಗದೆ ನಾವು ಯಾವುದೇ ಭಗವದ್ಗೀತೆ ಬರೆದು ಕೂಡ ಅದು ವೇಸ್ಟ್. ನಾವು ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಅದು ವೇಸ್ಟ್. ನಮಗೆ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಎಂತ ಅಂದ್ರೆ, ನಾವು ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ಸೇವಕರ ಅನ್ನೋದು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ಇದಕ್ಕೆ ಹೇಳೋದು ಆತ್ಮ ಸಾಕ್ಷಾತ್ಕಾರ. ನನಗೆ ಈಗ ಗಂಟೆಗಟ್ಟಲೆ ನಿಮ್ಗೆ ಲೆಕ್ಚರ್ ಕೊಡ್ಬೋದು, ಆದ್ರೆ ನಾನು ಕೃಷ್ಣನಿಗೆ ಸೇವೆ ಮಾಡಿದ್ರೆ ಎಂತ ಆಗ್ತದೆ? ಅದು ಹಿಪೋಕ್ರಸಿ, ಹಿಪೋಕ್ರೇಟ್ ಆಗ್ತದೆ. ನಾನು ಹೇಳುದು ಮಾತ್ರ ಮಾಡುದಿಲ್ಲ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಕೃಷ್ಣನ ಸೇವಕ ಅಂತ ನಾನು ಕನ್ಕ್ಲೂಷನ್ ಬಂದು ನಾನು ಸೇವೆಯಲ್ಲಿ ತೊಡಗಬೇಕು. ಇದಕ್ಕೆ ಹೇಳುದು ಆತ್ಮ ಸಾಕ್ಷಾತ್ಕಾರ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಆಗದೆ ನಮ್ಗೆ ಯಾರು ಆತ್ಮ ಸಾಕ್ಷಾತ್ ನೆಲೆಯನ್ನು ಪಡೆದಿಲ್ಲೋ ಅವರ ಪ್ರಯತ್ನ ಪಟ್ಟರು ಏನಾಗುತ್ತೆ ಎನ್ನುವುದು ಅವರಿಗೆ ಕಾಣಲಾರರು. ಭೂತಾನಿ ಧಾರಯಾಮಿ ಆಮ್ ಓಜಸ ಉಷ್ಣಾಮಿ ಚೌಷಧ ಸರ್ವ ಸೋಮ ಭೂತ್ವಾ ರಸಾತ್ಮಕ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿತದೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಹೇಗೆಂದ್ರೆ ಈಗ ನೋಡಿ, ತರಕಾರಿ
ಎಂತಾದ್ರೂ ಅದಕ್ಕೆ ಜೀವರಸ ಸಿಗ್ಬೇಕಿದ್ರೆ ಆ ಸೂರ್ಯನ ಇದು ಬೇಕು. ಅದಕ್ಕೆ ಕೃಷ್ಣ ಅಂತ ಹೇಳುದು, ನನ್ನ ಶಕ್ತಿಯಿಂದ ಅವು ತಮ್ಮ ಪದದಲ್ಲಿ ಉಳಿದಿದೆ, ನಾನು ಚಂದ್ರನಾಗುತ್ತೇನೆ. ಚಂದ್ರನಾಗಿ ಕೃಷ್ಣ ಎಂತ ಮಾಡ್ತಾನೆ, ಎಲ್ಲಾ ಜೀವರ ಇದಕ್ಕೆ ತರಕಾರಿಗಳಿಗೆ ಜೀವರಸ ನೀಡ್ತಾನೆ. ಇದನ್ನ ನಾವು ಅರ್ಥ ಮಾಡ್ಬೇಕು. ಓಂ ವೈಷ್ಣವರ ಭೂತ್ವ ಪ್ರಾಣಿ ನಾಂ ದೇಹ ಆಶ್ರಿತ ಪ್ರಾಣಾಪನ ಸಮಯುಕ್ತ ಪಚ್ಚಾಮಿ ಅನ್ನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು, ನಮ್ಮ ಒಳಗೆ ಈ ಜಠರಾಗ್ನಿ ಉಂಟು, ಅದು ಕೃಷ್ಣ. ದೇಹದಿಂದ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾಲ್ಕು ವಿಧವಾದ ಆಹಾರವನ್ನು ನಾನು ಜೀರ್ಣ ಮಾಡುತ್ತೇನೆ. ಆ ನಾಲ್ಕು ವಿಧವಾದ ಆಹಾರ ಯಾವುದೆಲ್ಲ ಅಂದ್ರೆ, ಕೆಲವನ್ನು ನಾವು ನುಂಗುತ್ತೇವೆ, ಮತ್ತೆ ನಾವು ಅಗಿಯುತ್ತೇವೆ, ಮತ್ತೆ ನಾವು ನೆಕ್ಕುತ್ತೇವೆ, ಮತ್ತೆ ನಾವು ಎಳೆದುಕೊಳ್ಳುತ್ತೇವೆ. ಈ ರೀತಿ ನಾಲ್ಕು ರೀತಿಯ ಆಹಾರಗಳುಂಟು, ಅದು ಕೃಷ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ತುಂಬಾ ಬ್ಯೂಟಿಫುಲ್ ಶ್ಲೋಕ, ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕ ನೀವು ಅಂದ್ರೆ ಅರ್ಥ ಮಾಡಿದ್ರೆ ನಿಮಗೆ ಕೃಷ್ಣ ಬಗ್ಗೆ ತಿಳಿದ ಹಾಗೆ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇಶ ಸರ್ವೇ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದ್ ಏವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ, ಕೃಷ್ಣ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲ ವೇದಗಳನ್ನು ತಿಳಿಯಬೇಕಾದವನು ನಾನು. ಈಗ ಹೆಚ್ಚಿನವರು ಒಂದು ಪಂಥ ಉಂಟು, ಆ ಹೆಸರು ಹೇಳುವುದಿಲ್ಲ, ಅವ್ರು ಹೇಳುದು ಈ ಭಗವದ್ಗೀತೆ ಬೋಗಸ್, ವೇದ ವೇದ ವೇದಗಳಿವೆ ವೇದ. ಹಾಗಾಗಿ ನನಗೆ ಕೂಡ ಒಂದು ಎರಡು ಮೂರು ತಿಂಗಳು ಅವರ ಆ ಒಂದು ಎಂತ ಹೇಳುದು ಅವ್ರದ್ದು ಕೂಡ ಒಂದು ಆ ಸೋಕೊಳ್ಳ ಆಧ್ಯಾತ್ಮಿಕ ಸಂಸ್ಥೆ ನಾನು ಭೇಟಿ ಆದೆ. ಅವ್ರು ಹೇಳ್ತಾರೆ ನೀವು ಭಗವದ್ಗೀತೆ ಕೊಟೇಶನ್ ಕೊಡಬೇಡಿ, ವೇದ ಪ್ರಕಾರ ಕೊಡಿ. ಆದರೆ ಅವ್ರು ಎಂತ ಮೂರ್ಖರು ಅಂದರೆ, ಈ ಶ್ಲೋಕ ಅವ್ರಿಗೆ ಗೊತ್ತಿಲ್ಲ. ನಾನು ಈ ಶ್ಲೋಕ ಹೇಳಿದೆ, ಆದರೂ ಕೂಡ ಅವ್ರು ಒಪ್ಪಿಕೊಳ್ಳಿದ್ರು. ಯಾಕೆಂದ್ರೆ ಅವನ ಇದರಲ್ಲಿ ಯಾವುದು ಅಹಂಕಾರ ಉಂಟು, ಆ ಅಹಂಕಾರ ಬದಿಗಿಟ್ಟರೆ ಮಾತ್ರ ಅವನಿಗೆ ಗೊತ್ತಾಗ್ತದೆ. ನೋಡಿ, ಈ ಶ್ಲೋಕ ಎಂತ ಹೇಳುದು, ಎಲ್ಲ ವೇದಗಳನ್ನು ತಿಳಿಯಬೇಕಾದ ನಾನು, ವೇದಗಳನ್ನು ತಿಳಿಯಬೇಕಾದ ಕೃಷ್ಣ, ಅದು ಅವ್ರಿಗೆ ಗೊತ್ತಿಲ್ಲ. ಎಂತ ಮೂರ್ಖರು ನೋಡಿ, ವೇದದ ಕತ್ತು ನಾನು, ವೇದಾಂತ ಕಡತು ನಾನು, ವೇದಗಳನ್ನು ತಿಳಿದವನು ನಾನು, ಇದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ವೇದ 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 ಅಂತ ಹೇಳ್ತಾರೆ. ಹಾಗಾಗಿ ಪ್ರಭಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಸುಲಭ ಸಿಗುವುದಲ್ಲ. ಅದಂದ್ರೆ ನಮ್ಗೆ ನಮ್ಮ ಪ್ರೀವಿಯಸ್ ಲೈಫಲ್ಲಿ ನೋಡಿ, ನೀವೆಲ್ಲ ನಿಮ್ಮ ಹಿಂದಿನ ಲೈಫಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರಿ, ಇಲ್ಲದ್ರೆ ಕೃಷ್ಣ ಪ್ರಜ್ಞೆ ಹೀಗೆ ಸಿಗುವುದಿಲ್ಲ, ಸುಲಭವಾಗಿ ಸಿಗುವುದಿಲ್ಲ. ಎಸ್, ಈಗ ನಾವು ಇದಕ್ಕೆ ಯಾವುದು ಮತ್ತ ಸ್ಮೃತಿ ಜ್ಞಾನ ಅದಕ್ಕೆ ನಾವು ಹೋಗುವ. ನೋಡಿ, ಈಗ ಕುಕಿಂಗ್, ನನಗೆ ಕೂಡ ಸ್ವಲ್ಪ ಕುಕಿಂಗ್ ಬರ್ತದೆ, ಯಾಕೆಂದ್ರೆ ನನಗೆ ಇಲ್ಲಿ ಟ್ರೈನಿಂಗ್ ಆಗಿದೆ. ನಮಗೆ ಈ ಇಸ್ಕಾನಲ್ಲಿ ಅಂದರೆ ಇನಿಷಿಯಲ್ ಆಗಿ ನಮಗೆ ಇಡಿ ಸುಡಿ ಕೊಡ್ತಾರೆ ಸ್ಟಾರ್ಟಿಂಗ್ ಬರುವಾಗ, ಮತ್ತೆ ಕ್ಲೀನ್ ಮಾಡಲಿಕ್ಕೆ, ಮತ್ತೆ ಪಾತ್ರೆ ತೊಳಿಲಿಕ್ಕೆ, ಮತ್ತೆ ಕಟಿಂಗ್ ಈ ವೆಜಿಟೇಬಲ್ ಕಟಿಂಗ್ ಮಾಡಲಿಕ್ಕೆ, ಮತ್ತೆ ಅಸಿಸ್ಟೆಂಟ್ ಆಗಿ, ಮತ್ತೆ ಮೇನ್ ಕುಕ್ ಆಗಿ ನಮಗೆ ಆ ಟ್ರೈನಿಂಗ್ ಆಗ್ತದೆ. ಹಾಗೆ ನನಗೆ ಕೂಡ ಟ್ರೈನಿಂಗ್ ಆಗಿದೆ. ಅದು ಸ್ವಲ್ಪ ನನಗೆ ಗೊತ್ತಿಲ್ಲ, ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಕುಕಿಂಗ್ ಮಾಡ್ತೇನೆ. ಹಾಗಾಗಿ ನನ್ನ ಅನುಭವ ಎಂತ ಅಂದರೆ, ಕುಕಿಂಗಲ್ಲಿ ಕೆಲವೊಮ್ಮೆ ಎಂತಾಗ್ತದೆ, ಉಪ್ಪು ಕಡಿಮೆ ಆಗ್ತದೆ, ಅಂದರೆ ಕೆಲವೊಮ್ಮೆ ಮರೆತು ಹೋಗ್ತದೆ. ಎಂತಂದ್ರೆ ತುಂಬ ಐಟಮ್ ಮಾಡ್ಲಿಕ್ಕೆ ಇದ್ರೆ ಆಗ ಒಂದು ಐಟಮ್ಗೆ ಯಾವುದಾದ್ರು ಒಂದು ಐಟಮ್ಗೆ ಉಪ್ಪು ಕಡಿಮೆ. ಹಾಗಾಗಿ ಈ ಮರವು ಮರವು ಕೊಡುವಂಥದ್ದು ಯಾರು? ಕೃಷ್ಣ. ಕೆಲವೊಮ್ಮೆ ಸ್ಮರಣೆ, ಸಡನ್ ಸ್ಮರಣೆ ಬರ್ತದೆ, ಹೀಗೆ ಮಾಡುವ ಹೀಗೆ ಮಾಡುವ, ಆ ಪನ್ನೀರ್ ಬಟರ್ ಮಸಾಲ ಹೀಗೆ ಮಾಡುವ, ಇದನ್ನು ಹಾಕುವ, ಇದನ್ನು ಗ್ರೈಂಡ್ ಮಾಡಿ ಹಾಕುವ, ಇದು ಮಾಡುವ, ಆ ಸ್ಮರಣೆ ಕೊಡುವಂಥದ್ದು ಕೂಡ ಕೃಷ್ಣ. ಕೆಲವೊಮ್ಮೆ ಜ್ಞಾನ ಎಂತಾಗ್ತದೆ, ನಮಗೆ ಸಡನ್ ಬೇರೆ ಬೇರೆ ಇದು ಬರ್ತದೆ. ಕೆಲವೊಮ್ಮೆ ನಾವು ಅಂದರೆ ಮಾಡ್ತಾ ಇದ್ದೇವೆ, ಆ ಸ್ಮರಣೆ ಅಂದರೆ ಕೆಲವು ಐಡಿಯಾಸ್ ಕರೆಕ್ಟ್ ಸ್ಮರಣೆ ಬರ್ತದೆ. ಮತ್ತು ಜ್ಞಾನ, ಇಸ್ ಈಗ ನಾವು ಇದು ಫಸ್ಟ್ ಇದನ್ನು ಮಾಡುವ ಇದನ್ನು ಮಾಡುವ, ಇದೆಲ್ಲ ಕೃಷ್ಣ ಕೊಡುವಂಥದ್ದು. ಹಾಗಾಗಿ ಸ್ಮರಣೆ, ಜ್ಞಾನ, ಮರವು ಕೃಷ್ಣನಿಂದ ಬರುವಂಥದ್ದು, ಇದು ನಾವು ತಿಳಿಬೇಕು. ಇದನ್ನು ಯಾವಾಗ ನಾವು ತಿಳಿದೇವೆ ಆಗ ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಂತ ಎಂತ ಮಾಡ್ತೇವೆ, ನಾವು ದೇವರಿಗೆ ಶಾಪ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇದು ಜನರಲ್ ಆಗಿ ಜನರು ಮಾಡುವಂಥದ್ದು. ಸುಖ ಬಂದಾಗ ಸೋಫಾದಲ್ಲಿ ಕೂತ್ಕೊಂಡು ಆರಾಮ್ಸೆ ಟೀ ಕುಡಿತಾ ಟಿವಿ ನೋಡ್ತಾರೆ. ಕಷ್ಟ ಬರುವಾಗ ಅದೆಲ್ಲ ದೇವರು ಮಾಡಿದ್ರು, ದೇವರು ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಸ್ಮರಣೆ, ಜ್ಞಾನ, ಮರವ ಎಲ್ಲವೂ ಕೃಷ್ಣ ಕೊಡೋದು ಅಂತ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಪುರುಷರಲ್ಲಿ ಎರಡು ವರ್ಗಗಳು, ಶರ ಶರರು ಮತ್ತೆ ಅಕ್ಷರರು.
ಈ ಐಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನ ಎಲ್ಲ ಜೀವಿಗಳು ಅಕ್ಷರ. ಅಕ್ಷರ ಅಂದ್ರೆ ಇನ್ಫಾಲಿಬಲ್, ಕ್ಷರ ಅಂದ್ರೆ ಫಾಲಿಬಲ್, ಅಂದ್ರೆ ನಾವು ಪತನಗೊಳ್ತೇವೆ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ವಿನಾಶ ಆಗುವುದಿಲ್ಲ, ಅವ ಅವಿನಾಶಿ. ಅವನು ಮೂರು ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸ್ತಾ ಇದ್ದಾನೆ. ನೋಡಿ, ಇದು ಕೃಷ್ಣ ಈ 16108 ಗೋಪಿಕೆಯರನ್ನು ರಾಕ್ಷಸದಿಂದ ತರ್ತಾನೆ, ತಂದು ಅವರೆಲ್ಲರೂ ಪ್ರೇಮ ಮಾಡ್ತಾರೆ. ಅಂದ್ರೆ ಕೃಷ್ಣ, ಇನ್ನು ನಮ್ಮನ್ನು ಯಾರು ಮದುವೆ ಆಗ್ತಾರೆ, ಇನ್ನು ಯಾರು ಮದುವೆ ಆಗೋದಿಲ್ಲ, ಹಾಗಾಗಿ ನೀನು ನಮ್ಮನ್ನು ಮದುವೆ ಆಗು ಅಂತ. ಕೃಷ್ಣ ಎಸ್ ಆಯ್ತಂತ ಹೇಳ್ತಾನೆ. ಪ್ರಭುಪಾದ ಹೇಳ್ತಾರೆ ಇಲ್ಲಿ, ನಮಗೂ ಕೂಡ ಹಾಗೆ ಹೇಳ್ಬೋದಂತೆ, ಆದ್ರೆ ನಮ್ಗೆ ಒಂದು ಹೆಂಡತಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಎಂತ ಮಾಡಿದ, 16108 ಅವನ ಹೆಂಡತಿಯರಿಗೆ ವಜ್ರ ವೈಡೂರ್ಯದ ಮರ ಕಟ್ಟಿಕೊಟ್ಟ. ಇದನ್ನು ನೋಡಿ ಆ ವೈಕುಂಠದಿಂದ ನಾರಾಯಣ ಮತ್ತು ಲಕ್ಷ್ಮಿ ಬರ್ತಾರೆ, ಅವರಿಗೆ ಶಾಕ್ ಆಗ್ತಾರೆ. ನೋಡ್ತಾರೆ ಅಂದ್ರೆ ಗೋಲೋಕದ ಈ ವೈಕುಂಠದಲ್ಲಿ ಅವರ ಮನೆ ಇರುವುದು ಈ ರೀತಿ, ಕೃಷ್ಣ ಎಂತ ಮಾಡಿದಾನೆ ಇಲ್ಲಿ 16108 ಅವನ ಹೆಂಡತಿಯರಿಗೆ ವಜ್ರ ವೈಡೂರ್ಯದ ಮನೆ ಕಟ್ಟಿಕೊಟ್ಟ. ಮತ್ತೆ ಹೇಗಂದ್ರೆ ಅವನ ಎಲ್ಲ ಮನೆಯಲ್ಲಿ ಕೃಷ್ಣ ಇದ್ದ. ಇದು ನಮಗೆ ಸುಲಭದಲ್ಲಿ ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಎಲ್ಲ 16108 ಮನೆಯಲ್ಲಿ ಹೇಗಿರೋದು. ಮತ್ತೆ ಅವನ ಈ ರಾಜ್ಯಕ್ಕೆ ಬರುವಾಗ ಅವ ಒಂದಾಗ್ತಿದ್ದ. ಹೇಗೆಂದ್ರೆ ಈ ರಜನಿಕಾಂತ್ ಮೂವಿಯಲ್ಲಿ ಇರುತ್ತೆ, 10 ರಜನಿಕಾಂತ್ ಇದ್ರೆ ಅವ ಬರುವಾಗ ಒಂದೇ ಆಗುವಂಥದ್ದು. ಇದೆಲ್ಲ ನಾವು ನೋಡಿ ಕೃಷ್ಣನ ತೆಗೆಯುವಂಥದ್ದು, ಎಲ್ಲ ಕಾಪಿ ಬೇಸ್ಡ್. ಹಾಗಾಗಿ ಅವ ಬರುವಾಗ ಒಬ್ಬನಾಗಿ, ಇದು ಹೇಗೆ ಸಾಧ್ಯ? ಅದಕ್ಕೆ ಹೇಳಿದ್ರು ಪ್ರಭುಪಾದ ಹೇಳಿದ್ರು, ಇದು ಅದಕ್ಕೆ ಕೃಷ್ಣ ದೇವೋತ್ತಮ ಪರಮಪುರುಷ. ನಾವು ಹೇಗಂದ್ರೆ ಕೃಷ್ಣ ಮಾಡಿದನ್ನು ನಮಗೆ ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಜಸ್ಟ್ ಹೀಗೆ ನಮಸ್ಕಾರ ಮಾಡಿ ಅಲ್ಲಿ ಕೈ ಮುಗಿದು ಬರ್ಬೇಕಷ್ಟೇ. ಆದ್ರೆ ನಾವೆಂತ ಮಾಡ್ತೇವೆ, ಕಲಿಯುಗದಲ್ಲಿ ಪ್ರಾಬ್ಲಮ್ ಎಂತಂದ್ರೆ ನಾವು ಕೃಷ್ಣನಾಗಿ ಇಮಿಟೇಟ್ ಮಾಡ್ಲಿಕ್ಕೆ ಹೋಗುವಂಥದ್ದು, ಇದು ನಮ್ಮ ದೊಡ್ಡ ತಪ್ಪು. ಹೆಚ್ಚಿನ 99% ಜನರು ಹೇಳುದು ಕೃಷ್ಣ 16108 ಮದುವೆ ಆಗಿದ್ದಾನೆ, ನಾನೇ ಯಾಕೆ ಅಂದ್ರೆ ನಾವು ಕೂಡ ಮಾಡ್ತಾ ಇದ್ದೇವೆ, ಅದ್ರಲ್ಲಿ ಏನು ತಪ್ಪು ಉಂಟು? ಸರ್, ಅದು ಶುದ್ಧ ಪ್ರೇಮ, ನಿಮ್ದು ಶುದ್ಧ ಕಾಮ. ಶುದ್ಧ ಪ್ರೇಮ ಮತ್ತೆ ಕಾಮಗೆ ಅಜಗಜಾಂತರ ವ್ಯತ್ಯಾಸ ಉಂಟು, ಇದು ನಾವು ತಿಳಿಬೇಕು. ಯಸ್ಮಾಕ್ಷರಂ ಅತಿದೋಹಂ ಅಕ್ಷರದ ಪಿಚೋತ್ತಮ ಅಥೋ ಅಸ್ಮಿ ಲೋಕೆ ವೇದೇಜ ಪ್ರತಿದೇ ಪುರುಷೋತ್ತಮ. ನಾನು ಕ್ಷರ ಮತ್ತು ಅಕ್ಷರ ಅತೀತನು ಮತ್ತು ಅತ್ಯುತ್ತಮನು, ಆದ್ದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತದೆ. ಅದಕ್ಕೆ ಕೃಷ್ಣನಿಗೆ ಹೆಸರು ಪುರುಷೋತ್ತಮ, ಅಂದ್ರೆ ಎಲ್ಲರಿಗಿಂತ ಕೃಷ್ಣ ಉತ್ತಮ. ಅಧಮ ಪುರುಷ ಮತ್ತು ಮಧ್ಯಮ ಪುರುಷಗಂತ ಕೃಷ್ಣ ಉತ್ತಮ, ಅದಕ್ಕೆ ಅವನಿಗೆ ಉತ್ತಮ ಪುರುಷ. ನೋಡಿ, ಇದು ಎಲ್ಲ ದೇವತೆಗಳು, ಇದು ಕ್ಷೀರೋದಕ್ಷ ವಿಷ್ಣು, ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನಲ್ಲ ಅದು ಕ್ಷೀರ ಓಷನ್. ಆ ದೇವತೆಗಳೆಲ್ಲ ಕ್ಷೀರೋದಕ್ಷ ವಿಷ್ಣುವಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಮತ್ತೆ ನಾವು ಯಾಕೆ ಮಾಡಬಾರ್ದು? ಎಸ್, ಇದು ಬ್ರಹ್ಮ ಮತ್ತೆ ಇದು ಶಿವ, ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸ್ಮರಣೆ. ಯೋ ಮಾಮೇವ ಸಮೂಢ ಜಾನಾದಿ ಪುರುಷೋತ್ತಮ ಸ ಸರ್ವವಿಧ್ವಜತೆ ಮಾಂ ಸರ್ವಭಾವೇನ ಭಾರತ. ಭರತವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನನ್ನು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದಾನೆ. ನೋಡಿ, ಸಂದೇಹವಿಲ್ಲದೆ ನೀವು ಯಾವಾಗ ಕೃಷ್ಣನ ದೇವೋತ್ತಮ ಪರಮಪುರುಷನ ತಿಳಿತೀರಿ, ನಿಮ್ಗೆ ಎಲ್ಲವೂ ತಿಳಿದಾಗೆ. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿಯಲ್ಲಿ ನಿರತನಾಗುತ್ತಾನೆ. ಪಾಪರಹಿತನಾದ ಅರ್ಜುನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಕೃಷ್ಣನಿಗೆ ಶರಣಾಗತವಾಗುವುದು ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡು ಅವನು ಬುದ್ಧಿವಂತನಾಗುತ್ತಾನೆ ಮತ್ತು ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣ ಆಗ್ತದೆ. ನೋಡಿ, ಯಾರು ಕೃಷ್ಣನಿಗೆ ಟೋಟಲ್ ಶರಣಾಗತನಾಗ್ತಾನೆ ಅವ ಬುದ್ಧಿವಂತನು, ಮತ್ತೆ ಅವನ ಎಲ್ಲ ಪ್ರಯತ್ನ ಪರಿಪೂರ್ಣ ಆಗ್ತದೆ. ಎಸ್, ಯಾವ ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಎಸ್, ಜನಾರ್ದನ ನಾಯಕ್ ಅವರೇ, ಹರೇ ಕೃಷ್ಣ. ಹರಿಓಂ ಸ್ವಾಮೀಜಿ ಅವರೇ. ಹರಿಓಂ. ಪುನರ್ಜನ್ಮದ ಮೂಲಕ ಮರು ಹುಟ್ಟಿದವರಿಗೆ ಮೊದಲಿನ ಜನ್ಮದ ನೆನಪುಗಳು ಇರುತ್ತವೆ? ಅದು ರ್ಯಾರ್ ಕೇಸ್. ರ್ಯಾರ್ ಕೇಸ್ ಅಂದ್ರೆ ಒಬ್ಬ ಸೈಂಟಿಸ್ಟ್ ಇದ್ದಾನೆ ಅಮೆರಿಕದು,
ಅವ 2000 ಕೇಸಸ್ ಅನ್ನು ಇನ್ವೆಂಟ್ ಮಾಡಿದ್ದಾನೆ, ಅಂದ್ರೆ ಅವರಿಗೆ ಪ್ರೀವಿಯಸ್ ಲೈಫ್ ನೆನ್ಪಿರುವಂತದ್ದು. ಮತ್ತೆ ಪ್ರೀವಿಯಸ್ ಲೈಫ್ ಅದು ಅವ ಇನ್ವೆಸ್ಟಿಗೇಷನ್ ಹೇಗೆ ಮಾಡಿದ ಅಂದ್ರೆ, ಈಗ ಒಬ್ಬ ಲಾಸ್ಟ್ ಲೈಫ್ ಅಲ್ಲಿ ಅವನಿಗೆ ಗನ್ ಶಾರ್ಟ್ ಆಗಿ ಸತ್ತಿದ್ರೆ ಅವನಿಗೆ ಎಲ್ಲಿ ಗನ್ ಬಿಟ್ಟಿದ್ದಾರೆ ಅಲ್ಲಿ ಮಾರ್ಕೊಂಡು ಅವನ ಈಗ ಪ್ರೆಸೆಂಟ್ ಜೀವದಲ್ಲಿ. ಈಗ ತುಂಬಾ ಇನ್ಸ್ಟೆನ್ಸ್ ಅವ ಮೋರ್ ದನ್ 2000 ಕೇಸಸ್ ಒಬ್ಬ ಅಮೆರಿಕನ್ ಸೈಂಟಿಸ್ಟ್ ಅಂದ್ರೆ ಪ್ರೀವಿಯಸ್ ಲೈಫ್. ಆದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ನಮ್ಗೆ. ಪ್ರೀವಿಯಸ್ ಲೈಫ್ ಅಲ್ಲಿ ನಾವು ಕೃಷ್ಣ ಪ್ರಜ್ಞೆ ಇದ್ದು ಈಗ ನೆನಪಿದ್ರೆ ಒಳ್ಳೇದು, ಇಲ್ಲದ್ರೆ ಅದು ನಾವು ಬಿಕಾಸ್ ವಿ ಆರ್ ವೀಕ್ ಮೈಂಡೆಡ್. ಯಾಕಂದ್ರೆ ವೀಕ್ ಮೈಂಡೆಡ್ ಅವರಿಗೆ ಹೆಚ್ಚಾಗಿ ಅದು ಪ್ರೀವಿಯಸ್ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಧನ್ಯವಾದ ಧನ್ಯವಾದ. ಎಸ್ ಸೆಲ್ವಿ ಬಾಲಕೃಷ್ಣನ್. ನಮಸ್ತೆ ಪ್ರಭುಜಿ. ನಮಸ್ತೆ ನಮಸ್ತೆ ಪ್ರಭುಜಿ. ನೀವ್ ಹೇಳಿದ್ರಿ ಅಂದ್ರೆ ನಮ್ ಆಕ್ಚುಲಿ ವಿಷಯ ಏನಪ್ಪಾ ಅಂತಂದ್ರೆ, ಭಗವಂತನ ಇಚ್ಛೆ ಇಲ್ದಿರಾ ಒಂದೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡಲ್ಲ ಅಂತಾನೆ ಹೇಳ್ತಾರೆ ಹಿರಿಯರು. ಆದ್ರೆ ತಾವೀಗ ಹೇಳುವಾಗ ಏನ್ ಹೇಳಿದ್ರಿ ಅಂತಂದ್ರೆ, ಆಕ್ಚುಲಿ ಕೃಷ್ಣನ್ಗೆ ಇಷ್ಟ ಇರಲ್ಲ, ಬಟ್ ಆದ್ರೆ ಮನುಷ್ಯನಾದವನ್ ಆಸೆ ಪಡ್ತಾನೆ ಹೋಗ್ತಿರ್ತಾನೆ. ಇಷ್ಟ ಇಲ್ದಿರಾನೆ ಆ ತಂದೆ ಓಕೆ ಓಕೆ ಎಸ್ ಅಂತಿರ್ತಾರೆ ಅನ್ನೋ ಮಾತನ್ನ ಹೇಳಿದ್ರಲ್ಲ ಗುರುಜಿ, ಇದು ಇವತ್ತಿನ ದಿನಕ್ಕೆ ಎಷ್ಟರ ಮಟ್ಟಿಗೆ ಸೂಕ್ತ, ಅಥವಾ ಅದರಿಂದ ನಾವು ಹೇಗೆ ಹೊರಗಡೆ ಬರೋದು? ಹಾಗಾದ್ರೆ ಮನುಷ್ಯನ್ಗೆ ಆಸೆ ಅನ್ನೋದೇ ಇರಬಾರ್ದ ನಿಮ್ ಪ್ರಕಾರ? ಆಸೆ ಕೃಷ್ಣನಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಆಸೆ ಇರ್ಬೇಕು. ಹೇಗೆ ಅಂದ್ರೆ ನಮ್ಮ ಫೂಲಿಶ್ ಇಚ್ಛೆ ಅಂದ್ರೆ ಬಹುತ ಇಂದ್ರಿಯ ಸುಖದ ಮೇಲೆ ಅಲ್ಲ. ಓಕೆ, ಎಂತಂದ್ರೆ ನಮ್ಗೆ ಅನ್ಲಿಮಿಟೆಡ್ ಇಂದ್ರಿಯ ಸುಖ ಉಂಟು, ನಾವು ನಂಗೆ ಅದು ಬೇಕು ಇದು ಬೇಕು ಇದು ಬೇಕು. ಕೃಷ್ಣ ಪರಮಾತ್ಮನಾಗಿದ್ದಾನೆ, ನಾ ಕೊಡದಿದ್ರೆ ನಾವು ಎಂತ ಅದೊಂದು ಅನಾಹುತ ಮಾಡ್ತೇವೆ, ಹಾಗೆ ಕೃಷ್ಣ ಸ್ಯಾಂಕ್ಷನ್ ಮಾಡುವಂತದ್ದು. ಆದ್ರೆ ಕೃಷ್ಣನಿಗೆ ಮನಸ್ಸಿಲ್ಲ. ಕೃಷ್ಣ ಪ್ರಜ್ಞೆ ವಿಷಯ ಇಚ್ಛಿಸಿದ್ರೆ ಕೃಷ್ಣನಿಗೆ ತುಂಬಾ ಖುಷಿ ಆಗ್ತದೆ, ಆದ್ರೆ ನಾವು ಅದನ್ನ ಮಾಡುದಿಲ್ಲ, ಅದು ನಮ್ಮ ತಪ್ಪು. ಓಕೆ, ಮತ್ತೆ ಪ್ರಭುಜಿ ಈಗ ನೀವು ಏನು ಇವತ್ತಿನ ದಿನ ಈ ಸ್ಥಾನದಲ್ಲಿ ಕುಳಿತುಕೊಂಡು ನಮ್ಗೆಲ್ಲ ಹೇಳ್ಕೊಡ್ತಿದ್ದೀರಲ್ಲ, ನಿಮ್ಗೆ ಇನ್ಸ್ಪಿರೇಷನ್ ಕೊಟ್ಟಂತಹ ನಿಮ್ಮ ಗುರುಗಳು, ನೀವು ಯಾಕೆ ಗುರುಜಿ ಇಲ್ಲಿಗೆ ಬರ್ಲೇಬೇಕು ಅಂತ ಹೇಳಿ ನಿಮ್ಗೆ ಒಂದು ಆಸಕ್ತಿ ಮೂಡಿದ್ದು ಹೇಗೆ ಅಂತ ಕೇಳ್ಬೋದಾ ಗುರುಜಿ? ಯಾವ ಕಾರಣಕ್ಕೋಸ್ಕರ, ಯಾರು ಯಾವ ಗುರುಗಳಿಂದಾಗಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಕೊಂಡ್ರಿ ತಮ್ಮನ್ನ ತಾವು ಅಂತ? ನೋಡಿ, ಗುರುಗಳಿಂದಲ್ಲ, ಇದು ಪ್ರಭುಪಾದ ಪುಸ್ತಕದಿಂದ. ಪ್ರಭುಪಾದ ಪುಸ್ತಕ ಮಿರಾಕಲ್ ಮಾಡಿದೆ. ನಾನು ಎಂತ ಆಯ್ತಂದ್ರೆ, ಸಣ್ಣ ಪ್ರಾಯದಲ್ಲಿ ಬಂದಿದ್ದೇನೆ ಕೃಷ್ಣ ಪ್ರಜ್ಞೆಗೆ, ನನ್ನ ಕಾಲೇಜ್ ಆಗಿ ಇಮಿಡಿಯೇಟ್ ನಾನು ಬಂದಿದ್ದೇನೆ. ಎಂತಂದ್ರೆ ನೋಡಿ, ಹೇಗೆ ಅಂದ್ರೆ ನನ್ಗೆ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು 2005 ಅಲ್ಲಿ ಮೇಜರ್ ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ ಆಗಿ ನಾನು ಮತ್ತೆ ಅದ್ರ ಮುಂಚೆ ನಾನು ದೇವರ ಹತ್ರ ಹೋಗ್ತಿರ್ಲಿಲ್ಲ, ಆದ್ರೆ ನಾನು ಮತ್ತೆ ಓದದ್ದು ದೇವಿ ದೇವಸ್ಥಾನ ಗಡಿಗೆ ಹೋಗ್ತಾ ಇದೆ, ಅಂದ್ರೆ ಈ ಶಿವ ಟೆಂಪಲ್ ಎಲ್ಲ. ಮತ್ತೆ ನಾನು ಎಂತ ಆಯ್ತು ಅಂದ್ರೆ, ನನಗೆ ಪುಸ್ತಕ ಒಬ್ಬರನ್ನ ಪರಿಚಯ ಆದ್ರು ಈ ಭಗವದ್ ಕೊಟ್ಟರು 2007 ನನಗೆ ಆ ಪುಸ್ತಕ ಸಿಕ್ಕಿ. ಮತ್ತೆ ನಾನು ಓದಿ ಮತ್ತೆ ನಾನು 2008 ಕೃಷ್ಣ ಸೇವೆಗೆ ಬಂದೆ. ಕೃಷ್ಣ ಸೇವೆಗೆ ನಾನು ಜನ್ಮಾಷ್ಟಮಿ ಬಂದು ಮತ್ತೆ ನಾನು ನಮ್ಮ ಪ್ರೆಸಿಡೆಂಟ್ ಇದು ಕ್ಲಾಸ್ ಕೇಳಿದೆ. ಫಸ್ಟ್ ನಾನು ಭಗವದ್ ಓದಿದೆ ಮತ್ತೆ ಕ್ಲಾಸ್ ಕೇಳಿದೆ, ಮತ್ತೆ ನಾನು ಟೋಟಲಿ ಕನ್ವಿನ್ಸ್ ಆದೆ, ಎಸ್ ನಾನು ಕೃಷ್ಣನ ಸೇವಕ, ನಾನು ಸೇವೆ ಮಾಡ್ಬೇಕಂತ. ಓಕೆ, ಸೂಪರ್ ಪ್ರಭುಜಿ. ಪ್ರಭುಜಿ ಈಗ ಮತ್ತೆ ಈಗ ಯಾರಾದ್ರೂ ಸರಿ, ಈಗ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸ್ವತಃ ನಾನೇ ಆಗಿರ್ಬೋದು, ಈಗ ನಾನ್ ಬಂದು ಇಸ್ಕಾನಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಅರ್ಹತೆಗಳು ಅನ್ನೋದು ಇರ್ಬೇಕಾ ಗುರುಜಿ? ಅಥವಾ ನೀವು ಬರೋ ಅಂತ ಎಲ್ರಿಗೂ ಕೂಡ ಸದಾವಕಾಶ ಕಲ್ಪಿಸ್ಕೊಡ್ತೀರಾ ಗುರುಜಿ? ನೋಡಿ, ಎಂತಂದ್ರೆ ಸೇವಾ ಭಾವ ಇರ್ಬೇಕು ನನ್ನ ಹತ್ರ. ನಾನು ಕುಚ್ಚುದಲ್ಲ, ನಾನು ಅದಕ್ಕಿಂತ ಮುಂಚೆ ಕೂಡ ಹೇಗೆ ಅಂದ್ರೆ, ಎಲ್ಲಿ ಇರ್ಲಿ, ನಾನು ಮನೆಯಲ್ಲಿ ಆಗ್ಲಿ, ನನ್ನ ಫ್ರೆಂಡ್ಸ್ ಎಲ್ಲಿ ಆದ್ರೂ ಒಂದು ಇದ್ರೆ ನಾನು ಅಲ್ಲಿ ಕೈ ಕೊಡ್ತಾ ಇದ್ದೆ ಸೇವೆಗೆ. ಇದು ನನ್ನ ಒಂದು ಎಂತ ಹೇಳುದು, ಸೇವಾ ಭಾವನನ್ನ ಇಲ್ಲ ಸಣ್ಣದಿಂದ ಇತ್ತು, ಯಾವ್ದು ಎಂತ ಹೇಳಿದ್ರು ನಾನು ಅಲ್ಲಿ ಹೋಗ್ತಾ ಇದ್ದೆ ಮಾಡ್ಲಿಕ್ಕೆ. ಅಂದ್ರೆ ಅದು ಆಗ ಕೃಷ್ಣ ಪ್ರಜ್ಞೆ ಇರ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಸೇವಾ ಭಾವ ಇತ್ತು ಇಲ್ಲಿ ಕೂಡ. ಆ ಸೇವಾ ಭಾವದಲ್ಲಿ ನಾನು ಜನ್ಮಾಷ್ಟಮಿಗೆ 2 ಸೇವೆ ಮಾಡ್ಲಿಕ್ಕೆ ಬಂದದ್ದು. ಆ ಸೇವಾ ಭಾವದಿಂದ ನನಗೆ ಕೃಷ್ಣ ಸಿಕ್ಕಿದ. ಸೇವಾ ಭಾವ ಇರ್ಬೇಕು ಕೃಷ್ಣನಿಗೆ, ನಾವು ಸೇವೆ ಮಾಡೋ ನಮ್ಗೆ ಭಾವ ಇರ್ಬೇಕು. ಸರಿ ಸರಿ, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್ ಪದ್ಮಾ ಅವರೇ, ಹರೇ ಕೃಷ್ಣ ಹೇಳಿ ಮಾತಾಜಿ. ಹಲೋ.
ಹಲೋ ಸರ್. ಹೇಳಿ ಹೇಳಿ. ಪ್ರಭುಜಿ ನಮಸ್ತೆ. ನಮಸ್ತೆ. ಎಲ್ಲ ಇಸ್ಕಾನ್ ಮಂದಿರದಲ್ಲ ಅರ್ಲಿ ಮಾರ್ನಿಂಗ್ 4:30 ಕರ್ಪೂರಾರತಿ ಸಮಯದಲ್ಲಿ ಗೋವಿಂದ ಪುರಾಣ ಪುರುಷ, ಪುರಾಣ ಪುರುಷ ಅಲ್ಲ ಸಾರಿ ತಪ್ಪು ತಪ್ಪು ಹೇಳ್ಬೇಡಿ, ಅದು 4:30 ಹೇಳುವಂತದಲ್ಲ, ಅದು ದರ್ಶನಾರ್ಥಿಗೆ 7:20 ಹೇಳುವಂತದ್ದು. ದಯವಿಟ್ಟು ಆ ಹಾಡು ಹೇಳಿ ಸರ್. ಲಾಸ್ಟ್ ಟೈಮ್ ನೀವು ಜಯ ರಾಧಾ ಮಾಧವ ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿದೆ, ಅದು ಕಲ್ತ್ಕೊಟ್ಟಿದ್ರಿ. ಈಗ ಚಿಕ್ಕ ಚಿಕ್ಕ ಕೀರ್ತನಸ್ ಎಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಸರ್? ಪುಸ್ತಕ ಇದೆಯಾ? ಪುಸ್ತಕ ಇಲ್ಲ, ನೀವು ಕೃಷ್ಣರಂಜನ ಬರ್ಬೇಕು ಮತ್ತೆ ನಿಮ್ಗೆ ಎಲ್ಲ ಗೊತ್ತಾಗ್ತದೆ ಸರ್. ದಯವಿಟ್ಟು ಆ ಹಾಡು ಹೇಳಿ ಸರ್. ಗೋವಿಂದ ಆದಿ ಪುರುಷ ತಮಹಾಂ ಭಜಾಮಿ, ಗೋವಿಂದ ಆದಿ ಪುರುಷ ತಮಹಾಂ ಭಜಾಮಿ, ಅಂಗಾನಿ ಯಸ್ಯ ಸಕಲೇನ್ ಪ್ರಿಯವ್ರೀತಿ ಮಂತಿ ಪಶ್ಯಾಂತಿ ಪಾಂತಿ ಕಲ್ಯಾಂತಿ ಶ್ರೀರಾಂಶಗಾಂತಿ ಆನಂದ ಚಿನ್ಮಯ ಸದು ಜಲ ವಿಗ್ರಹಸ್ಯ ಗೋವಿಂದ ಆದಿ ಪುರುಷ ತಮಹಾಂ ಭಜಾಮಿ. ಎಸ್, ಹರೇ ಕೃಷ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಚಾಟ್ ಅಲ್ಲಿ ಉಂಟಾ? ಎಸ್, ನಿನ್ನೆ ಅವರು ಹರೇ ಕೃಷ್ಣ, ನಿನ್ನೆ ಯಾರು ವಿಶ್ವನಾಥ್ ಇದ್ದಾರ? ಹರೇ ಕೃಷ್ಣ. ದಯವಿಟ್ಟು ಸರ್, ವಿಶ್ವನಾಥ್ ಅಲ್ಲ, ಮೈಸೂರು ವಿಶ್ವನಾಥ್, ಮೈಸೂರು ವಿಶ್ವನಾಥ್ ಎಂ ವಿ. ಓಕೆ, ಹರೇ ಕೃಷ್ಣ ಸರ್. ಹರೇ ಕೃಷ್ಣ, ವಿಶ್ವನಾಥ್ ಎಂ ವಿ, ಅನ್ಮ್ಯೂಟ್ ಮಾಡಿ ಸರ್. ನಮಸ್ಕಾರ. ಹಾ ಸರ್, ಸಾರಿ, ನಿನ್ನೆ ನಾನು ಅದೊಂದು ಎಂತ ಹೇಳುದು ಒಂದು ಇದನ್ನು ನೋಡಿ ನಾನು ಹೇಳಿದೆ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ ಅದರಲ್ಲೆಲ್ಲ ನೀವು ಕ್ರಿಕೆಟ್ ಇದ್ದು ಮತ್ತೆ ಎಲ್ಲ ಸ್ಪೋರ್ಟ್ಸ್ ಇದು ಹಾಕಿದ್ರಿ, ನಾನು ಈ ಸ್ಪೋರ್ಟ್ಸ್ ಇಲ್ಲಿ ಯಾರು ತಂದಿದ್ದಾರೆ ಅಂತ ಅದಕ್ಕೆ ಮೇಲೆ ಪ್ರಶ್ನೆ ನೋಡಿಲ್ಲ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ಹಾಗೆ ನಾನು ಹೇಳಿದ್ರು, ಸಾರಿ. ಸಾರಿ, ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದೆ ನಾನು ನಿನ್ನೆ, ಸಿಕ್ಕಿದಲ್ಲ ಉತ್ತರ ನಿಮ್ಮ ಪ್ರಶ್ನೆ, ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನಲ್ಲ ನಿನ್ನೆ. ಹಾ, ನಿನ್ನೆ ಸಿಕ್ಕಿದೆ. ಎಸ್ ಎಸ್, ಓಕೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಎಸ್, ಚಾಟ್ ಅಲ್ಲಿ ಉಂಟಾ ಮಾತಾಜಿ ಮೆಸೇಜ್? ಸರಿತಾ ಮಾತಾಜಿ, ಚಾಟ್ ಅಲ್ಲಿ ಅದೇ ಭೂಲೋಕ ಭೌತಿಕ ಲೋಕ ಕೃಷ್ಣ ಹೇಳುದಿಲ್ಲ ನಿಮ್ಮ ವಾಯ್ಸ್. ಹಲೋ, ಹೇಳಿ ಹೇಳಿ. ಕೃಷ್ಣ ಇರೋ ಲೋಕ ಯಾವ್ದು ಅಂತ ಹಾಕಿದ್ರು ಪ್ರಭುಜಿ. ಕೃಷ್ಣ ಇರೋ ಲೋಕ ಗೋಲೋಕ. ಅದೇ ಹಾಕಿದೆ ನಾನು. ಗೋಲೋಕ ಮತ್ತೆಂತ? ಗೋಲೋಕ ನಾಮ್ನಿ ನಿಜದಾಮ್ನಿ ತಲೇ ಚ ತಸ್ಯ ದೇವಿ ಮಹೇಶ ಹರಿದಾಂ ಸುತೇಷು ತೇಷು ತೇ ತೇ ಪ್ರಭಾವ ನಿಜಯ ವಿದಶ್ಚೇನ ಗೋವಿಂದ ಮಾರಿ ಪುರುಷಂ ತಮಹಂ ಭಜಾಮಿ. ಕೃಷ್ಣ ಪ್ಲೇಸ್ ಗೋಲೋಕ, ಇದು ಬ್ರಹ್ಮ ಸಮಯದಲ್ಲಿ ಉಂಟು. ಎಸ್, ಯಾರು ಪ್ರಶ್ನೆ? ಬೇರೆ ಯಾವ್ದಿಲ್ಲ, ಚಾಟ್ ಅಲ್ಲಿ ಯಾವ್ದಿಲ್ಲ ಪ್ರಭುಜಿ. ಯಾವ್ದಿಲ್ವಾ? ಇಲ್ಲ. ಓಕೆ, ಹಾಗಾದ್ರೆ ಎಲ್ಲರಿಗೂ ತಿಳಿಯುತ್ತಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲರೂ ಗುಡ್ ಸ್ಟೂಡೆಂಟ್ ಆಗಿದ್ದೀರಿ, ಇನ್ನು ಎಲ್ಲರಿಗೂ ಪ್ರಚಾರ ಮಾಡ್ಬೋದು ಅಷ್ಟು ತಿಳಿದಿದೆ ಅಂದ್ರೆ. ಹರೇ ಕೃಷ್ಣ, ಇವತ್ತು ಸ್ವಲ್ಪ ಕ್ಲಾಸ್ ಸ್ವಲ್ಪ ಸ್ಟ್ರಾಂಗ್ ಇತ್ತೆ ಅಣ್ಣ ನಿಮ್ಗೆ. ಹರೇ ಕೃಷ್ಣ. ಪ್ರಭುಜಿ, ನಿನ್ನೆ 18 ಜನ ಒಟ್ಟು ಸೇರಿದ್ದಾರೆ ಭಾಗವತಂ ಕ್ಲಾಸಿಗೆ. ಹೌದಾ? ಬೆಳಿಗ್ಗೆ ಮತ್ತೆ ಸಂಜೆ. ಸಂಜೆ, ಹರಿ ಬೋಲ್, ಹರಿ ಬೋಲ್. ಎಸ್, ಅಲ್ಲ, ಇವತ್ತಿದ್ದು ಕ್ಲಾಸ್ ಸ್ವಲ್ಪ ಸ್ಟ್ರಾಂಗ್ ಇತ್ತ? ಹರೇ ಕೃಷ್ಣ. ಎಸ್ ಎಸ್ ಪ್ರಭುಜಿ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಅಲ್ಲ, ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಟ್ರಾಂಗ್. ಅದೇ ಅದೇ ಪ್ರಭುಜಿ, ಮನ ಮುಟ್ಟುವ ಹಾಗಿತ್ತು. ಏನು ಅಂತಂದ್ರೆ, ನೀವೊಂದು ಕ್ಲಾರಿಟಿ ಕೊಟ್ರಿ, ಅದು ಯಾವ ತರದ್ರಲ್ಲಿ ನಾವು ಮನಸ್ಸನ್ನ ಕೃಷ್ಣ ಪ್ರಜ್ಞೆಯ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ. ಓಕೆ, ಯಾಕಂದ್ರೆ ಇವತ್ತು ಸ್ವಲ್ಪ ನನ್ಗೆ ಗೊತ್ತಾಯ್ತು, ಫೀಲ್ ಆಯ್ತು ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂತ ನಂಗೆ ಆಯ್ತು.
ಯಾಕೆಂದ್ರೆ ಇಲ್ಲಿ ಆ ಶ್ಲೋ ಎಲ್ಲ ಶ್ಲೋಕವು ಸ್ಟ್ರಾಂಗ್ ಸ್ಟ್ರಾಂಗ್ ಶ್ಲೋಕ, ಹಾಗಾಗಿ ನಾನು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ವೈಣವಿಗೆ ಅನ್ಮ್ಯೂಟ್ ಆಗ್ತಿಲ್ವಂತ ಪ್ರಶ್ನೆ ಇದೆ ಅಂತ ಹೇಳ್ತೀವಿ. ವೈಣವಿಗೆ ಪ್ರಶ್ನೆ ಉಂಟಾ? ಓಕೆ, ಈಗ ಫಸ್ಟ್ ಇಲ್ಲಿ ಮೀನಾಕ್ಷಿ ಇದ್ದಾರೆ. ಹರೇ ಕೃಷ್ಣ ಮೀನಾಕ್ಷಿ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಹೇಳಿ. ನೀವು ರಜಸ್ ತಮಸ್ ಮತ್ತೆ ಸಾತ್ವಿಕ ಗುಣಗಳು ಹೇಳಿದ್ರಲ್ಲ ಗುರುಜಿ, ಆ ಗುಣಗಳು ನಮಗೆ ಹುಟ್ಟಿಂದ ಹುಟ್ಟಿಂದನೇ ಅಥವಾ ಬಂದಿರ್ತವ, ಹೆರಿಡಿಟರಿ ಹಿನ್ನೆರಡ್ ಇರುತ್ತ, ಅಥವಾ ನಾವು ಹುಟ್ಟಿದ ಮೇಲೆ ಇಲ್ಲಿ ಬಂದ್ ಕಲ್ಕಂತೀವ ಗುರುಜಿ ಆ ಗುಣಗಳನ್ನ ನಾವು ಕಲ್ಕಂತೀವ, ಅಥವಾ ಓದ್ ಜನ್ಮದ ವಾಸನೆ ಅಂತ ಹೇಳ್ತಾರಲ್ಲ ಅದರಿಂದ ಏನಾದ್ರು ನಮಗೆ ಆ ಗುಣಗಳು ಬಂದು ಇವಾಗ ಆತರ ನಾವು ಇಲ್ಲಿ ಬಿಹೇವ್ ಮಾಡ್ತೀವ ನೋಡಿ. ಹೇಗೆ ಅಂದ್ರೆ ಗುಣಗಳು ಬೇರೆ ಬೇರೆ ರೀತಿ ಇದೆ. ಈಗ ನೀವು ಈ ಸಾಧು ಸಂಘದ ಜೊತೆ ನೀವು ಇದು ಮಾಡಿದ್ರೆ ಆಗ ನಿಮ್ಗೆ ಸತ್ವ ಗುಣ ಬರ್ತದೆ, ನೀವು ದುರ್ಜನರ ಸಂಘ ಮಾಡಿದ್ರೆ ಆಗ ನಿಮ್ಗೆ ತಮ ಗುಣ ಬರ್ತದೆ. ನಿಮ್ಮ ಸಂಘದ ಮೇಲೆ ಡಿಪೆಂಡ್. ಮತ್ತೆ ಹೇಗಂದ್ರೆ ಕೆಲವು ಇನ್ಬಿಲ್ಡ್ ಇರ್ತದೆ. ಈಗ ನೋಡಿ ಕೆಲವೆಲ್ಲ ಈ ಮಕ್ಕಳು ತುಂಬಾ ಸಾತ್ವಿಕ ಇರ್ತಾರೆ, ಆದ್ರೆ ಸಣ್ಣ ಮಕ್ಕಳಿಗೆ ಯಾವ ಸಂಘನೂ ಇರೋದಿಲ್ಲ ಗುರುಜಿ. ಒಂದ್ ವರ್ಷ ಎರಡು ವರ್ಷ ಮಕ್ಕಳು ಮನೆಯಲ್ಲೇ ಇರ್ತವೆ, ಬಟ್ ಅಪ್ಪ ಅಮ್ಮ ಎಷ್ಟು ತುಂಬಾ ಸಾತ್ವಿಕ ಮಕ್ಕಳು ತುಂಬಾ ರಚ್ಚ ಹಿಡಿದು ಸಿಟ್ಟು ಸಣ್ಣ ಸಣ್ಣ ವಿಷಯ ಕೂಗಾಡತವೆ, ಅಷ್ಟು ಸಿಟ್ಟು ಇರ್ತವಲ್ಲ ಹುಟ್ಟಿಂದ ಹೋದ ಜನ್ಮದಿಂದ ತಗೊಂಡ್ ಬಂದಿರ್ತಾರೆ. ನೋಡಿ ಪ್ರಭುಪಾದರಿಗೆ ಒಂದು ಒಳ್ಳೆ ಒಳ್ಳೆ ಅನಾಲಜಿ ಕೊಟ್ಟಿದ್ದಾರೆ. ಈಗ ಅಂದ್ರೆ ಈ ಕೃಷ್ಣಮಜ್ಞೆಯಲ್ಲಿ ಕೆಲವರಿಗೆ ಮಕ್ಕಳಾಗ್ತದೆ, ಕೆಲವರಿಗೆಲ್ಲ ಎಲ್ಲರಿಗೆ ಮಕ್ಕಳಾಗಿ ಅಂತ ಆಗ್ತದೆ. ಅವರಿಗೆ ಕೃಷ್ಣಮಜ್ಞೆಯಲ್ಲಿ ಅವರನ್ನು ತರ್ಲಿಕ್ಕೆ ತುಂಬಾ ಇಚ್ಛೆ. ಆದ್ರೆ ಕೆಲವೊಮ್ಮೆ ಎಂತಾಗ್ತದೆ ಅಂದ್ರೆ ಅವರು ಫಸ್ಟಿಗೆ ಕೃಷ್ಣಮಜ್ಞೆಯಲ್ಲಿ ಇರುವುದಿಲ್ಲ, ಮತ್ತೆ ಅಂದ್ರೆ ಈ ಅಸೋಸಿಯೇಷನ್ನಲ್ಲಿ ಕೃಷ್ಣಮಜ್ಞೆ ಬರ್ತಾರೆ. ಆದ್ರೆ ಮಕ್ಕಳನ್ನು ಅವರು ಕೆಲವೊಮ್ಮೆ ಎಂತ ಮಾಡ್ತದೆ ಅಂದ್ರೆ ಅವ್ರಿಗೆ ಫುಲ್ ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ತರ ಕೆಲವರಿಗೆ ಆಗ್ಬೇಕು. ನಾರದ ಮುನಿ, ನನ್ನ ಮಗು ನಾರದ ಮುನಿ ಆಗ್ಬೇಕು, ನನ್ನ ಮಗ ಪ್ರಹ್ಲಾದ್ ಮಹಾರಾಜ್ ಆಗ್ಬೇಕು. ಆದ್ರೆ ಹೇಗೆ ಅಂದ್ರೆ ಇದು ನೀವು ಯಾವ ಪ್ರಜ್ಞೆಯಲ್ಲಿ ನೀವು ಮದುವೆ ಆಗುವಾಗ ಆ ಪ್ರಜ್ಞೆಯಲ್ಲಿ ಇದ್ರ? ನಾವು ಮದುವೆ ಆಗುವಾಗ ಆ ಪ್ರಜ್ಞೆ ಇರ್ಲಿಲ್ಲ, ಮತ್ತೆ ನಾವು ಮಕ್ಕಳನ್ನ ಹುಟ್ಟಿಸುವಾಗ ಆ ಪ್ರಜ್ಞೆ ಇರ್ಲಿಲ್ಲ. ಹಾಗಾಗಿ ನಮ್ಮ ಪ್ರಜ್ಞೆ ಇಬ್ಬರದು ಪ್ರಜ್ಞೆ, ಗಂಡ ಹೆಂಡತಿದು, ಆ ಪ್ರಜ್ಞೆ ಅಲ್ಲಿಗೆ ಬರ್ತದಂತೆ ಮಗುವಿಗೆ. ನೀವು ಇಬ್ಬರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು, ಇಬ್ಬರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಆಗೆಂತ ಆಗ್ತದೆ, ಆ ಪ್ರಜ್ಞೆ ಮಗುವಿಗೆ ಬರ್ತದೆ. ಹಾಗಾಗಿ ಗುಣ ಕೂಡ ನಿಮ್ ಗಂಡ ಹೆಂಡತಿಗೆ ಯಾವ ಗುಣ ಉಂಟು ಆ ಗುಣ ಮಗುವಿಗೆ ಕೂಡ ಬರ್ತದೆ. ಇದರಲ್ಲಿ ಇದೆಲ್ಲ ಮತ್ತೆ ಎಂತಾಗ್ತದೆ ಅಂದ್ರೆ ಅಸೋಸಿಯೇಟ್ ಅಲ್ಲಿ ಕೂಡ ಚೇಂಜ್ ಆಗ್ತದೆ. ಎಂಥದೇ ಗುಣ ಇರಲಿ, ಸಾಧು ಸಂಘರೋಟೆ ಅಸೋಸಿಯೇಟ್ ಆದ್ರೆ ಇಮಿಡಿಯೇಟ್ ಅವರ ಗುಣಗಳಿಗೆ ಬರ್ತಾನೆ. ಇದಕ್ಕೆ ಉದಾಹರಣೆ ಭಾಗವತಮಲ್ಲಿ ಉಂಟು. ಈ ಭಾಗವತಮ ಈಗ ನಾರದಮುನಿಯ ಇನ್ಸಿಡೆನ್ಸ್ ಆಗ್ತಾ ಉಂಟು, ನಾರದಮುನಿಗೆ ಹೇಗೆ ಆ ಗುಣ ಬಂತು ಅಂತ ಅಲ್ಲಿ ಉಲ್ಲೇಖ ಉಂಟು. ಹರೇ ಕೃಷ್ಣ. ಎಸ್ ಮಂಜುಳ ಅವರೇ, ಹರೇ ಕೃಷ್ಣ ಹೇಳಿ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಂಜುಳಾ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ, ಹೇಳಿ ಹೇಳಿ ಮಾತಾಜಿ. ಹಾ ಗುರುಜಿ, ಇದು ನಾವು ಇನ್ನೊಂದು ಬಾರಿ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಆಗ್ಬೇಕು ಗುರುಜಿ, ಮತ್ತೆ ಭಾಗವತ ಕ್ಲಾಸ್ ಅಟೆಂಡ್ ಆಗ್ಬೇಕು ಗುರುಜಿ. ಅದು ಯಾವ ರೀತಿ ನಾವು ಇದು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಗುರುಜಿ. ಅವರು ಸರಿತಾ ಅವರ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಹೇಳ್ತಾರೆ. ಅದು ಚಾಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ಅವ್ರ ನಂಬರ್ ಹಾಕಿದ್ರೆ ಅನುಕೂಲ ಆಗ್ತಿತ್ತು ಗುರುಜಿ. ನೋಡಿ ಸರಿತಾ ಮಾತಾಜಿ ಅವರಿಗೆ ನಿಮ್ಮ ನಂಬರ್ ಹಾಕೋಬೇಕಂತೆ. ಸರಿತಾ ಮಾತಾಜಿ, ಸರಿತಾ ಮಾತಾಜಿ, ಹರೇ ಕೃಷ್ಣ. ಕಳಿಸ್ತೀನಿ ಪ್ರಭುಜಿ. ಅವರಿಗೆ ಕಳಿಸಿ ನೋಡಿ, ಅವ್ರ ಕಾಂಟ್ಯಾಕ್ಟ್ ಆಗಿ ಅವ್ರು ಹೇಳ್ಕೊಡ್ತಾರೆ. ಆಯ್ತು ಗುರುಜಿ. ಇನ್ನೊಂದು ಕ್ವಶನ್ ಇತ್ತು ಗುರುಜಿ. ಹೇಳಿ. ಕೃಷ್ಣ ಜಪ ಮಾಡಿದ್ರ ಜೊತೆ ಜೊತೆಗೆನೆ ನಮ್ಗ ಬ್ಲಾಕ್ ಮ್ಯಾಜಿಕ್, ಮಾಟ ಮಂತ್ರ, ಆಮೇಲೆ ಮನೆಯಲ್ಲಿ ಸ್ವಲ್ಪ ವಾಮಾಚಾರಗಳನ್ನೆಲ್ಲ ಮಾಡಿರ್ತಾರಲ್ಲ ಗುರುಜಿ, ಆಗ್ಲಾರ ಜನ, ಅದೆಲ್ಲಾನು ಹೋಗುತ್ತಾ ಗುರುಜಿ? ಎಲ್ಲ ಹೋಗ್ತದೆ ಮಾರೆ. ಯಾವ್ದು ನೋಡಿ, ಈ ಬ್ಲಾಕ್ ಮ್ಯಾಜಿಕ್ ನವ ಮಾಟದವ ದೂರ ಹೋಗ್ತಾನೆ. ಕೃಷ್ಣ ಒಳಗೆ ಬಂದ ಕೂಡಲೇ ದೂರ ಹೋಗ್ತಾನೆ, ಓಡಿ ಹೋಗ್ತಾನೆ. ಕೃಷ್ಣ ಹೈಯೆಸ್ಟ್ ಅಥಾರಿಟಿ, ಅವರೆಲ್ಲ ತಾಮಸಿಕ ಅಥಾರಿಟಿ. ತಾಮಸಿಕ ಅಥಾರಿಟಿ ಸಾತ್ವಿಕ ಅಂದ್ರೆ ಎಂತಂದ್ರೆ ಸಾತ್ವಿಕ ರಾಜಸಿಕ ತಾಮಸಿಕ. ಈ ತಾಮಸಿಕ ಪುರಾಣದಲ್ಲಿ ಆ ಬ್ಲಾಜ್ ಮ್ಯಾಜಿಕ್ ಎಲ್ಲ ಇರುವಂತದ್ದು ಅದೆಲ್ಲ ದೂರ ಹೋಗ್ತದೆ. ಕೃಷ್ಣ ಎಲ್ಲಿ ಬರ್ತಾನೆ? ಕೃಷ್ಣ ಸೂರ್ಯರ ಸಮ ಮಾಯರ ಅಂಧಕಾರ, ಝಾ ಕೃಷ್ಣ ಹೇ ಮಾಯರ ಅಧಿಕಾರ, ಝಾ ನೈ ಮಾಯರ ಅಧಿಕಾರ. ಅಂದ್ರೆ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯೆಗೆ ಅಧಿಕಾರ ಇಲ್ಲ, ಕತ್ತಲು ಇಲ್ಲ. ಅದರಿಂದ ಕೃಷ್ಣ ಎಲ್ಲಿ ಬರ್ತಾನೆ ಅಲ್ಲಿ ಈ ಎಲ್ಲ ಬ್ಲಾಕ್ ಮ್ಯಾಜಿಕ್ ಎಲ್ಲ ಓಡಿ ಹೋಗ್ತದೆ. ಎಸ್,
ನಾವು ದಿನಾಲು ಮನೆಯಲ್ಲಿ ಇಬ್ಬರು ಇರ್ಲಿ ಮೂರ್ ಜನ ಇರ್ಲಿ ನಾವು ಕೃಷ್ಣ ಭಜನೆನ ಮಾಡೋದ್ರ ಮೂಲಕನು ನಮ್ಮಲ್ಲಿ ನಮ್ಮ ಮನೆ ಮತ್ತು ವೈಬ್ರೇಷನ್ ಎಲ್ಲ ಚೇಂಜ್ ಆಗ್ತಾವ ಗುರುಜಿ. 100% ಧನ್ಯವಾದ ಗುರುಜಿ. ಎಸ್ ಹರೇ ಕೃಷ್ಣ. ಬೇರೆ ಪ್ರಶ್ನೆ ವೈನವಿ. ಎಸ್ ವೈನವಿ, ಒಂದ್ ನಿಮಿಷ. ಹರೇ ಕೃಷ್ಣ ವೈನವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕಥೆಯಲ್ಲಿ ಚಿಂತಾಮಣಿ ಹೇಳಿದ್ರಲ್ಲ, ಚಿಂತಾಮಣಿ ಏನು, ಚಿಂತಾಮಣಿ ಮತ್ತೆ ಶಮಂತಕ ಮಣಿ ಇರೋ ವ್ಯತ್ಯಾಸ ಏನು ಪ್ರಭುಜಿ? ಎಸ್, ಚಿಂತಾಮಣಿ ಅಂದ್ರೆ ನಿಮ್ದು ಎಲ್ಲ ಇಚ್ಛೆ ಈಡಿರ್ತದೆ ಆ ಮಣಿಯಿಂದ. ಆ ಮಣಿ ಸಿಕ್ಕಿದ್ರೆ ನಿಮಗೆ ಚಿಂತಾಮಣಿಯಿಂದ ನೀವು ಒಂದು ದೊಡ್ಡ ಬಂಗ್ಲೆ ಮಾಡಬೇಕಿದ್ರೆ ಬಂಗ್ಲೆ ಆಗ್ತದೆ. ನಿಮಗೆ ಎಂತೆಲ್ಲ ಬೇಕು ಎಲ್ಲ ಇಚ್ಛೆ ಆಗ್ತದೆ ಅದರಲ್ಲಿ ಚಿಂತಾಮಣಿ. ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರಿ ಮಣಿ? ಶಮಂತಕ ಮಣಿ ಪ್ರಭು. ಶಮಂತಕ ಮಣಿ, ಅದರದ ಕಥೆ ಹೇಳ್ತೀಯಾ? ಎಂತ ಶಮಂತಕ ಮಣಿ ಇದು ಗೊತ್ತು ನಿಮ್ಗೆ ಎಂತಾದ್ರು? ಕೃಷ್ಣ ಶಮಂತಕ ಮಣಿ. ಹಾ ಹೇಳು ಹೇಳು, ಅದ್ರ ಎಂತ ಗೊತ್ತು ನಿಮ್ಗೆ ಶಮಂತಕ ಮಣಿ ಪ್ರಭು? ಹಾ ಶಮಂತಕ ಮಣಿ ಬಗ್ಗೆ ಎಂತ ಗೊತ್ತು ನಿಮ್ಗೆ ಕೃಷ್ಣ? ಅದು ಒಂದು ಕಥೆ ಕೇಳಿದೀನಿ ಪ್ರಭು. ಯಾವ್ದು ಕತೆ? ಕತೆ ಹೇಳು ನಂಗೆ. ಅದ ಒಂದು ಹಾಡಲ್ಲಿತ್ತು. ಹಾ ಹೇಳು, ಎಂತ ಹೇಳು ಅದು? ಅದು ಬಟ್ ಸರಿಯಾಗಿ ಗೊತ್ತಿಲ್ಲ ಪ್ರಭುಜಿ. ಅಲ್ಲ ಸರಿಯಾಗಿ ಗೊತ್ತಿಲ್ಲ ಕೂಡ ಹೇಳು, ಎಷ್ಟು ಗೊತ್ತುಂಟು ಅಷ್ಟು ಹೇಳು. ಕಾಡಲ್ಲಿ ಹೋದಾಗ ಶಮಂತಕಣಿ ಅನ್ಕೊಂಡ್ರಲ್ಲ, ಕಳ್ಕೊಂಡ್ರಲ್ಲ ಅದು ಪ್ರಭುಜಿ. ಯಾರಿಗೆ ಸಿಕ್ಕಿದ್ದು? ಹಲೋ ಹರೇ ಕೃಷ್ಣ. ಜಾಂಬುವಂತ. ಜಾಂಬುವಂತನಿಗೆ ಎಂತ ಸಿಕ್ಕಿದ್ದು? ಹರೇ ಕೃಷ್ಣ ಪ್ರಭುಜಿ. ಜಾಂಬುವಂತನಿಗೆ ಎಂತ ಸಿಕ್ಕಿದ್ದು ಪ್ರಭುಜಿ? ಜಾಂಬುವಂತನಿಗೆ ಶಮಂತಕ ಮಣಿ. ಅದು ಅಂದ್ರೆ ಏನು ಪ್ರಭುಜಿ? ಅದು ಮತ್ತೆ ಇದಕ್ಕೆ ಚಿಂತಾಮಣಿ ಮತ್ತೆ ಶಮಂತಕ ಮಣಿಗಿರೋ ವ್ಯತ್ಯಾಸ ಏನು ಬಗ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿರ್ಬೇಕು. ಈಗ ಯಾವ ಮಣಿ ಬೇಕು ನಿಮ್ಗೆ? ಚಿಂತಾಮಣಿ ಬೇಕಾ ಶಮಂತಕ ಮಣಿ ಬೇಕಾ? ಚಿಂತಾಮಣಿ ಬೇಕು. ಬಟ್ ಶಮಂತಮಣಿ ಶಮಂತಕ ಮಣಿಗೆ ಮತ್ತೆ ಚಿಂತಾಮಣಿಗಿರೋ ವ್ಯತ್ಯಾಸ. ಚಿಂತಾಮಣಿ ಯಾಕೆ ಬೇಕು ನಿಮ್ಗೆ? ಚಿಂತಾಮಣಿ ಯಾಕೆ ಬೇಕು? ಅದು ಗೊತ್ತಾ ಪ್ರಭುಜಿ? ಹಾ ಚಿಂತಾಮಣಿ ಯಾಕೆ ಬೇಕು ನಿಮ್ಗೆ? ವಿದ್ಯೆ ಚೆನ್ನಾಗಿ ಮತ್ತೆ ಕಲ್ತ್ಕೊಳಕ್ಕೆ ಬೇಕು ನೋಡಿ. ಅದಕ್ಕೆ ನಾವು ಯೂಸ್ ಮಾಡ್ಬಾರ್ದು ವಿದ್ಯೆಗೆ, ಕೃಷ್ಣ ಭಕ್ತಿಗೆ ಯೂಸ್ ಮಾಡ್ಬೇಕು. ಕೃಷ್ಣಾಗಿ ಕೊಡುದಿಲ್ಲ, ವಿದ್ಯೆಗೆಲ್ಲ ಕೊಡುದಿಲ್ಲ ಕೃಷ್ಣ. ಕೃಷ್ಣನ ಭಕ್ತಿ ಸೇವೆಗಾದ್ರೆ ಕೊಡ್ತಾನೆ ಚಿಂತಾಮಣಿ. ಕೃಷ್ಣ ಭಕ್ತಿಗೆ ನಾನು ಮಾಡ್ತೀನಿ. ಈಗ ನೀನ್ ಹೇಳಿದ ವಿದ್ಯೆಗೆ ಚಿಂತಾಮಣಿ ನಾನು ಕೃಷ್ಣನ ಭಕ್ತಿಗೆ ಮಾಡ್ತೀನಿ ಪ್ರಭುಜಿ. ಇಲ್ಲ, ಗ್ಯಾರಂಟಿ ಎಲ್ಲಿ ಉಂಟು ಅದು ನೀನ್ ಮಾಡ್ತೀಯಾ ಅಂತ? ಈಗ ನಿಂಗೆ ಸಿಕ್ಕಿದ ಮೇಲೆ ನೀನು ಅಲ್ಲ, ಈಗ ನೀನೀಗ ಹೇಳಿದ್ಯಾ ನೀನ್ ಕೃಷ್ಣ ಕೊಟ್ಟ ಚಿಂತಾಮಣಿ, ನೀನ್ ಮತ್ತೆ ಅದು ಬೇರೆಕ್ಕೆ ಯೂಸ್ ಮಾಡಿದ್ರೆ ಹಾಗೆ ಎಂತ ಆಗ್ತದೆ? ಕೃಷ್ಣ ಭಕ್ತಿ ಮಾಡ ಅದೆಲ್ಲ ಸಿಗುತ್ತಾ ಪ್ರಭುಜಿ? ಹೌದು, ಮತ್ತೆ ಎಂತ ಕೃಷ್ಣನ ಇದು ಮಾಡಿದ್ರೆ, ಈಗ ನಾ ಶ್ಲೋಕ ಓದ್ಲಿಲ್ವಾ, ಕೃಷ್ಣನ ಇದು ಮಾಡಿದ್ರೆ ಎಲ್ಲ ಸಾಮಂತ ಯಾವ್ದು ಚಿಂತಾಮಣಿ ಕೂಡ ಸಿಗ್ತದೆ, ಸಾಮಂತಕ ಮಣಿ ಕೂಡ ಸಿಗ್ತದೆ. ಸಾಮಂತಕ ಮಣಿ ಆ ಕೃಷ್ಣ ಲೀಲೆಯಲ್ಲಿ ಬರ್ತದೆ. ಎಸ್, ಚಿಂತಾಮಣಿ ಅಂದ್ರೆ ಈ ಬ್ರಹ್ಮ ಸಮಯದಲ್ಲಿ ಉಂಟು, ಇದೆಲ್ಲವೂ ಕೃಷ್ಣ ಹತ್ರ ಉಂಟು. ಆದ್ರೆ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೇವೆ ಅದ ಡಿಪೆಂಡ್. ನಾವು ನಮ್ಮ ಇವಾಗ ಕೃಷ್ಣನ್ ಪ್ರಜ್ಞೆ ಬೆಳ್ಕೊಂಡು ಮತ್ತೆ ಭಕ್ತಿನೂ ಬೆಳೆಸ್ಕೊಂಡ್ರೆ ಸಿಗುತ್ತೆ ಪ್ರಭುಜಿ, ಸಿಗುತ್ತಾ ಪ್ರಭುಜಿ? ಅದು ಸಿಕ್ಕಿದ್ದು ಕೂಡ ಯೂಸ್ಲೆಸ್ ಅದು. ಹರೇ ಕೃಷ್ಣ ಪ್ರಭುಜಿ. ನೋಡಿ ಗೊತ್ತಾಯ್ತಾ? ಹಲೋ ವೈನವಿ, ಈಗ ಕೃಷ್ಣ ಪ್ರಜ್ಞೆ ತಗೊಂಡ ಮೇಲೆ ನಿಮ್ಗೆ ಚಿಂತಾಮಣಿ ಸಂಬಂಧ ಮಾಡಿ ಸಿಕ್ಕಿದ್ರೆ, ಒಂದ್ ನಿಮಿಷ ಇಲ್ಲಿ ಕೇಳು, ಕರೆಕ್ಟ್ ಕೇಳು. ಫಸ್ಟ್ ಕೇಳ್ಬೇಕು, ನಾವು ಕೇಳುವ ನಮ್ಗೆ ಇದು ಇರ್ಬೇಕು. ಈಗ ನೀನು ಕೃಷ್ಣ ಪ್ರಜ್ಞೆ ಬಂದು ನಿಮಗೆ ಚಿಂತಾಮಣಿ ಮತ್ತೆ ಸಾಮಂತಕ ಮಣಿ ಸಿಕ್ಕಿತು, ಆದದ್ದು ಯೂಸ್ಲೆಸ್.
ಕೃಷ್ಣ ಭಜನೆ ಬಂದ ಮೇಲೆ ನಮ್ಗೆ ಕೃಷ್ಣ ಭಜನೆ ಬೇಕು, ಅದು ಮನಿ ಬೇಡ. ಹಾಗಾಗಿ ಕೃಷ್ಣ ಈಗ ನಮ್ಗೆ ಕೊಡುದಿಲ್ಲ ಇವನು, ಯಾಕಂದ್ರೆ ಈಗ ನಮ್ಗೆ ಕೊಟ್ರೆ ನಮ್ಗೆ ಕೃಷ್ಣ ಭಜನೆ ಬೇಡ, ನಮ್ಗೆ ನಾವು ಅದ್ರ ಹಿಂದೆ ಹೋಗ್ತೇವೆ. ಇದು ನಮ್ಮ ಕಂಡೀಷನ್, ಗೊತ್ತಾಯ್ತಾ? ಅದಕ್ಕೆ ಕೃಷ್ಣ ನಮ್ಗೆ ಕೊಡುವುದಿಲ್ಲ. ಕೃಷ್ಣನಿಗೆ ಗೊತ್ತುಂಟು ಯಾವಾಗ ಏನು ಕೊಡ್ಬೇಕಂತ, ಕೃಷ್ಣನಿಗೆ ಗೊತ್ತುಂಟು. ಎಸ್, ತಿಳೀತಾ ವೈನವಿ? ಹರೇ ಕೃಷ್ಣ ವೈನವಿ, ತಿಳೀತಾ? ಅನ್ಮಿಟ್ ಮಾಡು, ಯಾವ ದುರಾಸೆ? ದುರಾಸೆ ಅಲ್ಲ, ಎಂತಂದ್ರೆ ನೋಡು, ಎಲ್ಲವೂ ಕೃಷ್ಣನಿಗೆ ಯೂಸ್ ಮಾಡುವಂತದ್ದು. ಹಾಗಾಗಿ ಈ ಚಿಂತಾಮಣಿ ಆಗ್ಲಿ, ನಿನ್ನ ಸೀಮಂತ ಇದು ಇನ್ನೊಂದು ಸಾಮಂತ್ರಿಕ ಮಣಿ ಆಗ್ಲಿ, ಇದು ಇದು ಸಿಕ್ಕಿ ನಾನು ಅದನ್ನ ಯೂಸ್ ಮಾಡ್ತೇನೆ, ಕೃಷ್ಣನ ಯೂಸ್ ಮಾಡ್ತೇನೆ, ಕೃಷ್ಣ ರಜೆ ಮಾಡ್ತೇನೆ, ಆಗ ನಾವು ಚೇಂಜ್ ಮಾಡ್ತೇವೆ, ಅದರಿಂದ ಹೋಗ್ತದೆ. ಅದಕ್ಕೆ ಕೃಷ್ಣ ನಮ್ಗೆ ಕೊಡುದಿಲ್ಲ ಇದನ್ನು, ಗೊತ್ತಾಯ್ತಾ? ಎಸ್, ಹರೇ ಕೃಷ್ಣ. ಎಸ್, ಶಾರದಾ, ಹರೇ ಕೃಷ್ಣ. ಶಾರದಾ ಅವರೇ, ಹರೇ ಕೃಷ್ಣ. ಶಾರದಾ ಅವರೇ, ಹರೇ ಕೃಷ್ಣ. ಶಾರದಾ ಅವರೇ, ಹರೇ ಕೃಷ್ಣ. ಇಲ್ವಾ ಯಾರು ಪ್ರಶ್ನೆ? ಓಕೆ, ಆಗ ನಾವು ಮುಕ್ತಾಯ ಮಾಡುವ. ಪ್ರಭುಜಿ, ಒಂದು ಪ್ರಶ್ನೆ ಇದೆ. ಹಿಂದೆ ಹೇಳಿ ಮಾತಾಜಿ. ಕೃಷ್ಣ ಹಿಮ್ಸೆಲ್ಫ್ ವಿಲ್ ಬಿ ಮೆಮೊರಿ, ಕಾನ್ಶಿಯಸ್ ಅಂಡ್ ನಾಲೆಜ್, ದೆನ್ ವೈ ವಿ ಆರ್ ನಾಟ್ ಅವೇರ್ ಅಂಡ್ ಎನ್ಲೈಟನ್ಡ್ ಅಬೌಟ್ ಇಟ್? ಪ್ರಶ್ನೆ, ಒಂದು ನಿಮಿಷ ಪ್ರಶ್ನೆ ನೋಡುವ. ಅವರು ಡೈರೆಕ್ಟ್ ಹಾಕಿದ್ದಾರೆ ಪ್ರಭುಜಿ. ಡೈರೆಕ್ಟ್ ಎಲ್ಲಿಗೆ ಹಾಕಿದ್ದಾರೆ? ನನಗೆ ಹಾಕಿದ್ದಾರೆ. ಶ್ರೀಕೃಷ್ಣ ಹಿಮ್ಸೆಲ್ಫ್ ವಿಲ್ ಬಿ ಮೆಮೊರಿ, ಕಾನ್ಶಿಯಸ್ನೆಸ್ ಅಂಡ್ ನಾಲೆಜ್, ದೆನ್ ವೈ ವಿ ಆರ್ ನಾಟ್ ಅವೇರ್ ಅಂಡ್ ಎನ್ಲೈಟನ್ಡ್ ಅಬೌಟ್ ಇಟ್ ಅಂತ. ಬಿಕಾಸ್ ವಿ ಆರ್ ನಾಟ್ ಕ್ವಾಲಿಫೈಡ್. ವೆನ್ ವಿ ಆರ್ ಕ್ವಾಲಿಫೈಡ್, ವಿ ಆರ್ ಎನ್ಲೈಟನ್ಡ್. ಅನ್ಲೆಸ್ ಅಂಟಿಲ್ ವಿ ಆರ್ ಕ್ವಾಲಿಫೈಡ್, ವಿ ಆರ್ ನಾಟ್ ಎನ್ಲೈಟನ್ಡ್. ಯಾಕಂದ್ರೆ ನಮ್ಗೆ ಆ ಎಂತ ಹೇಳೋ ತೆಗೆಯುವಂತ ಶಕ್ತಿ ಇಲ್ಲ ಕೃಷ್ಣನ ಬಗ್ಗೆ. ನಮ್ಮ ಫಸ್ಟಿಗೆ ಪ್ರಭಾವ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ನಾವು ಫಸ್ಟ್ಗೆ ಅರ್ಹತೆ ಇರಬೇಕು, ಮತ್ತೆ ನಾವು ಇಚ್ಛಿಸ್ಬೇಕು. ಎನ್ಲೈಟನ್ ಈಸ್ ಎ ಬಿಗ್ ಥಿಂಗ್. ಅನ್ಲೆಸ್ ಅನ್ ಅಂಟಿಲ್ ಯು ಕಮ್ ಟು ದಟ್ ಪ್ಲಾಟ್ಫಾರ್ಮ್ ಯು ಆರ್ ನಾಟ್ ಎನ್ಲೈಟನ್ಡ್. ಎಸ್, ಹರೇ ಕೃಷ್ಣ. ಓಕೆ, ಆಗ ನಾವು ಮುಗಿಸುವ. ವಾಂಚಾ ಕಲ್ಪತರು ವಿಷ್ಯ ಕೃಪಾ ಸಿಂಧು ಬಿ ಅವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜಯ್. ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್ ಕೀ ಜಯ್. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ, 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 ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ, ಜಯ ಗೋವಿಂದ, ಜಯ ಗೋವಿಂದ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ.